ಹೈ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಒನ್ಸ್ ಅಗೇನ್ ಸ್ನೇಹಿತರ ನಾವು ಈ ಒಂದು ಲಾಸ್ಟ್ ಫೈನಾ ಇಯರ್ ಅಂದರೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಏನೇನು ಮಿಲಿಟರಿ ವ್ಯಾಯಾಮಗಳು ಅಂದರೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ನಡೆದಿದೆ ಕಂಪ್ಲೀಟ್ ಇಯರಲ್ಲಿ ನೋಡ್ತಾ ಹೋಗೋಣ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಎಸ್ಪೆಷಲಿ ಎಫ್ ಡಿ ಎಸ್ ಡಿ ಅಲ್ಲಿ ಕೇಳ್ತಾ ಇರ್ತಾರೆ ಮತ್ತು ಕೆ ಎಸ್ ಅಂದರೆ ಸಿವಿಲ್ ಸರ್ವಿಸಸ್ಸಲ್ಲಿ ಯು ಪಿ ಸಿ ಪರ್ಸ್ಪೆಕ್ಟಿವ್ ನೋಡಿದ್ರೆ ಯು ಪಿ ಎಸ್ ಸಿ ಕೇಳಿಲ್ಲ ಈ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸಸ್ ಬಟ್ ನಾವು ಪ್ರತಿ ವರ್ಷ ಕೂಡ ಓದ್ತಾ ಬರ್ತಾ ಇದೀವಿ ಯಾಕಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ನ ವಿ ಕಾಂಟ್ ಪ್ರಿಡಿಕ್ಟ್ ಅಲ್ವಾ ಸೊ ಎಫ್ ಡಿ ಎಸ್ ಮಾತ್ರ ರಿಪೀಟ್ ಆಗಿ ಕೇಳಿದಾರೆ ಎಕ್ಸಾಮ್ಸ್ ಅಂದ್ರೆ ಕರ್ನಾಟಕದ ಕೆ ಪಿ ಎಸ್ ಸಿ ಕಂಡಕ್ಟ್ ಆಗ್ತಂತ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸೊ ಈ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಡೀಟೇಲ್ ತಗೋಣ ಅಂದ್ರೆ ಏನೇನಾಯ್ತು ಮಿಲಿಟರಿ ಎಕ್ಸರ್ಸೈಸ್ ನಥಿಂಗ್ ಬಟ್ ಎರಡು ಮೂರು ಕಂಟ್ರಿಗಳ ಒಂದು ಕೋಆರ್ಡಿನೇಟೆಡ್ ಆಗಿ ಏನು ಮಾಡ್ತವೆ ಒಂದು ವ್ಯಾಯಾಮ ಮಾಡ್ತವೆ ವ್ಯಾಯಾಮ ಇನ್ ದ ಸೆನ್ಸ್ ಅವರ ಒಂದು ಇನ್ಫಾರ್ಮೇಷನ್ ಅನ್ನ ನಮಗೆ ಶೇರ್ ಮಾಡೋದು ನಮ್ಮ ಇನ್ಫಾರ್ಮೇಷನ್ ಅವ್ರು ಶೇರ್ ಮಾಡೋದು ಹೆಂಗೆ ಮಾನವೀಯವಾಗಿ ಯಾವ್ದಾದ್ರು ಒಂದು ಡಿಸಾಸ್ಟರ್ ಆಗಿದ್ರೆ ಅದರಿಂದ ಹೆಂಗೆ ನಾವು ಹೊರಗೆ ತರಬೇಕು ಅದ್ರ ಬಗ್ಗೆ ಎಲ್ಲ ಏನಾಗುತ್ತೆ ಒಂದು ಟ್ರಯಲ್ಗಳು ನಡೀತವೆ ಒಂದು ಇನ್ನೊಂದು ಆಪರೇಷನ್ಸ್ ವೆನಿಲಾ ಆಪರೇಷನ್ ಸಂಕಲ್ಪ ಈ ಥರ ಒಂದು ಆಪರೇಷನ್ಸ್ಗಳು ನಡೆ ನಡೆದಿರ್ತವೆ ಅಂದರೆ ಬೇರೆ ಒಂದು ದೇಶದಲ್ಲಿ ಏನಾದರೂ ಎಫೆಕ್ಟ್ ಆಗಿದ್ರೆ ಫ್ಲಡ್ಡಿಂದ ಅದರಿಂದ ಹೆಂಗೆ ನಾವು ಆ ದೇಶಕ್ಕೆ ಹೆಲ್ಪ್ ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿ ಎವ್ರಿ ಇಯರ್ ಕ್ವಶನ್ಸ್ ಬರ್ತಾ ಇರ್ತದೆ ಸೊ ಇದು ಕಂಪ್ಲೀಟ್ ಒನ್ ಇಯರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಂದರೆ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಈ ಒಂದು ಇದರಲ್ಲಿ ನೋಡ್ತಾ ಹೋಗೋಣ ಸೊ ಬನ್ನಿ ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಾವು ನಿಮಗೆ ಗೊತ್ತಿದೆ ಇದು ಅನ್ ಅಕಾಡೆಮಿ ತರ್ಟಿ ಪ್ಲಸ್ ಎಜುಕೇಟರ್ಸ್ ಕೆ ಕೆಇ ಎಸ್ ಪಿ ಎಸ್ಐ ಎಫ್ ಟಿ ಎಸ್ ಡಿ ಎ ಪಿ ಒ ಎಕ್ಸಾಮ್ಸ್ಗೆ ಎಲ್ಲಾ ಎಕ್ಸಾಮ್ಸ್ ನೀವು ಇಲ್ಲಿ ಪ್ರಿಪ್ರೇಷನ್ ನಡೆಸ್ಬೋದು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರತಕ್ಕಂಥದ್ದು ಅನ್ಲಿಮಿಟೆಡ್ ಪ್ರಾಕ್ಟಿಸ್ ಕ್ಲಾಸಸ್ ಇರ್ತವೆ ಲೈವ್ ಚಾಟ್ಸ್ ಇರುತ್ತೆ ಎಜುಕೇಟೆಡ್ ಇರುತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸೊ ಫ್ಲೆಕ್ಸಿಬಲ್ ಶೆಡ್ಯೂಲ್ ಮನೇಲೆ ಕೂತ್ಕೊಂಡ್ ಮಾ ನೀವು ಎಜುಕೇಟರ್ ಆ್ಯಪ್ ಇಟ್ಸ್ಕೊಂಡು ನೋಟ್ಸ್ ಇಟ್ಸ್ಕೊಂಡು ಮಾಡ್ತಕ್ಕಂಥದ್ದು ಪ್ಲಸ್ಗೆ ನೀವು ಸಬ್ಸ್ಕ್ರೈಬ್ ಆದ್ರೆ ನೀವು ಪಿ ಡಿ ಎಫ್ ನೋಟ್ಸ್ಗಳು ಕೂಡ ಸಿಗ್ತವೆ ಸೊ ಇದು ಕೆ ಎಸ್ ಒಂದೇ ಅಲ್ಲ ಪೊಲೀಸ್ ಎಕ್ಸಾಮ್ಸ್ ಎಫ್ ಡಿ ಎಸ್ ಡಿ ಎ ಪಿ ಒ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನೀವು ಹೆಲ್ಪ್ ಆಗುತ್ತೆ ಸಲ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮತ್ತೆ ಇಲ್ಲಿ ನಿಮಗೆ ದುಡ್ಡು ಹೆಂಗೆ ಬೀಳೋದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅಂದರೆ ಪ್ಲಸ್ ಕ್ಲಾಸಸ್ಗೆ ಇದು ಫ್ರೀ ಕ್ಲಾಸಸ್ಸು ಪ್ಲಸ್ ಕ್ಲಾಸಸ್ಸು ನೀವು ಆ್ಯಕ್ಸಸ್ ಮಾಡ್ಬೋದು ನಿಮಗೆ ಹೋಮಿಂದನೇ ಮನೆಯಿಂದ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಅನ್ನ ಅಕಾಡೆಮಿ ಮಾಡೋ ಮಾಡ್ಕೊಂಡು ನೋಡ್ಕೋಬೋದು ಹದಿನೆಂಟು ರೂಪಾಯಿ ಇರುತ್ತೆ ಅಷ್ಟೇ ನಿಮಗೆ ಲೈವ್ ಡೋಟ್ ಕ್ಲಿಯರಿಂಗ್ ಇರ್ತವೆ ಸ್ಟ್ರಕ್ಚರ್ಡ್ ಫ್ರೀ ಆ್ಯಂಡ್ ಸ್ಪೆಷಲ್ ಕ್ಲಾಸಸ್ ಕೂಡ ಇರ್ತವೆ ಇ ಎಮ್ ಐ ಆಪ್ಷನ್ ಕೂಡ ಇದೆ ಇದೊಂದು ನಿಮಗೆ ಆ್ಯಡ್ ಆ್ಯಂಡ್ ಅಡ್ವಾಂಟೇಜು ಸೊ ನೀವು ಇ ಎಮ್ ಐ ಮುಖಾಂತರ ಕೂಡ ನೀವು ಕ್ರೋಸಸ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತೆ ಇದೇನು ಮಾಡೋದು ಅಂತಂದರೆ ಈ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ನೀವು ಆ್ಯಂಡ್ರಾಯ್ಡ್ ಆದರೆ ಪ್ಲೇಸ್ಟೋರಲ್ಲಿ ಐ ಓ ಎಸ್ ಆದರೆ ಅಂದರೆ ಆ್ಯಪಲ್ ಆದರೆ ಐ ಓ ಎಸ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಕೆ ಪಿ ಎಸ್ ಸಿನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಕರ್ನಾಟಕ ಪಿ ಸಿ ಎಸ್ ಅಂತ ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸಬ್ಸ್ಕ್ರಿಪ್ಷನ್ ತೊಗೊಬೋದು ಮತ್ತು ಇದು ಒಂದು ಮಂತ್ಗೆ ಸಬ್ಸ್ಕ್ರಿಪ್ಷನ್ ಇಷ್ಟು ಸಿಕ್ಸ್ ಮಂತ್ಸ್ಗೆ ಸಬ್ಸ್ಕ್ರಿಪ್ಷನ್ ಇಷ್ಟು ನಿಮಗೆ ಜಾಸ್ತಿ ಮಂತ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ದುಡ್ಡು ಕಮ್ಮಿ ಆಗುತ್ತೆ ನೋಡಿ ಒಂದು ಮಂತ್ಗೆ ಸಾವಿರದ ನಾನ್ನೂರು ರೂಪಾಯಿ ಬಿಟ್ಟರೆ ಆರು ಮಂತ್ಸ್ ತೊಗೊಂಡ್ರೆ ನಿಮಗೆ ಮಂತ್ಗೆ ಒಂಬೈನೂರ ತೊಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಆದರೆ ಒಂದು ವರ್ಷಕ್ಕೆ ತೊಗೊಂಡ್ರೆ ಬರೀ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಮತ್ತು ಇದಲ್ಲದೆ ನಿಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಕೋಡನ್ನ ಯೂಸ್ ಮಾಡಿದ್ರೆ ನನ್ನ ರೆಫ್ರಲ್ ಕೋಡ್ ಯೂಸ್ ಮಾಡಿದ್ರೆ ಬ್ಯಾಂಕಿಂಗ್ ಫೋರ್ಮ್ ಒನ್ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಜೊತೆಗೆ ನಿಮಗೆ ಕೋರ್ಸಸ್ ಬೇಡಪ್ಪ ನಂಗೆ ಟೆಸ್ಟ್ ಸೀರೀಸ್ ಮಾತ್ರ ಬೇಕು ಅಂದರೆ ನೀವು ಬೇಕಾದ್ರೆ ಕೆ ಎಸ್ ಪ್ರಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಆಯ್ಕೆ ಮಾಡ್ಕೋಬೋದು ಅದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬ್ಯಾಂಕಿಂಗ್ ಫೋರಮ್ ಒನ್ ಅಂತಕ್ಕಂಥ ಕೋಡ್ನ ಯೂಸ್ ಮಾಡುತ್ತೆ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಅನ್ನ ಕಡೆ ಕೊಟ್ಟಿದೆ ಅಂದ್ಕೊಳ್ತೀನಿ ಸೊ ಬನ್ನಿ ನಮ್ದು ಈ ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ತೊಗೊಳ್ಳೋಣ ಸೊ ಇಲ್ಲಿ ಫಸ್ಟು ಅಜೇಯ ವಾರಿಯರ್ ಎರಡು ಸಾವಿರದ ಇಪ್ಪತ್ತು ಏನಿದು ಅಜಯ ವಾರಿಯರ್ ಅಂತಕ್ಕಂಥ ಒಂದು ವ್ಯಾಯಾಮ ನಡೆದಿದೆ ಇದು ಜಂಟಿ ಮಿಲಿಟರಿ ವ್ಯಾಯಾಮ ಇದು ಭಾರತ ಮತ್ತೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ನಡುವೆ ನಡೆದಿರತಕ್ಕಂಥದ್ದು ಇದು ಐದನೆಯ ಆವೃತ್ತಿ ಓಕೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದಿರತಕ್ಕಂಥದ್ದು ಎಲ್ಲಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ನ ಸಾಲಿಸ್ಬರಿ ಪ್ಲೇನ್ಸ್ ಅನ್ನೋದಲ್ಲಿ ನಡೆಯಲಾಗಿದೆ ಇದು ಜಂಟಿ ಮಿಲಿಟರಿ ವ್ಯಾಯಾಮ ಸೊ ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಭಾರತ ಅಂಡ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ಯು ಕೆ ಮತ್ತು ಇಂಡಿಯಾ ಅಜಯ ವಾರಿಯರ್ ಅಂತಂದ್ರೆ ಇದು ಏನಕ್ಕೆ ಅಲ್ಲಿ ನಡೀತು ಇದರ ಉದ್ದೇಶ ಏನು ಅಂತಂದ್ರೆ ನಗರ ಮತ್ತು ನಗರ ಪ್ರದೇಶಗಳಲ್ಲಿ ಅರ್ಬನ್ ಮತ್ತು ಸೆಮಿ ಅರ್ಬನ್ ಪ್ರದೇಶ ಅಂತ ಇಂಗ್ಲೀಷನ್ ಕರ್ತೀವಿ ಅಲ್ಲಿ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಗೆ ಒತ್ತು ನೀಡಿ ಈ ಎರಡು ಮಟ್ಟದಲ್ಲಿರ್ತಕ್ಕಂಥ ಒಂದು ಆಫೀಸರ್ಸ್ ಕಂಪನಿಯ ಲೆವೆಲ್ ಇರ್ತಕ್ಕಂಥ ಆಫೀಸರ್ಸ್ ಜಂಟಿ ತರಬೇತಿಯನ್ನು ನೀಡಲಾಗ್ತದೆ ಅದು ಈ ಒಂದು ವ್ಯಾಯಾಮದ ಉದ್ದೇಶ ಇದು ಮೊದಲನೇ ಆವೃತ್ತಿ ಎರಡ್ ಸಾವಿರದ ಹದಿಮೂರಲ್ಲಿ ಆಗಿದ್ದು ಕರ್ನಾಟಕದ ಬೆಳಗಾವಿಯಲ್ಲಿ ನಡೆಸಲಾಯಿತು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಕರ್ನಾಟಕದ ಬೆಳಗಾವಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ನಡೆದಿರತಕ್ಕಂಥದ್ದು ಇದು ಐದನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತನೇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಇದು ಐದನೇ ಆವೃತ್ತಿ ರೌಂಡ್ ಮಾಡ್ತಾ ಇದ್ನಲ್ಲ ಇದು ಐದನೇ ಆವೃತ್ತಿ ಎಲ್ಲಿ ನಡೆದಿದ್ದು ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಸೊ ಪ್ರತಿ ಒಂದು ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಯುನೈಟೆಡ್ ಈ ಒಂದು ಐದನೇ ನಡೆದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸಾಲಿಸ್ ಬರಿ ಪ್ಲೇನ್ಸ್ ಅಂತಕ್ಕಂಥ ಒಂದು ಜಾಗದಲ್ಲಿ ಸೊ ಅಜಯ ವಾರಿಯರ್ ಅಂದ್ರೆ ಯಾವುದು ಇಂಡಿಯಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ನಾನು ನೆನಪಿಸ್ ಮಾಡಿಸ್ಬಿಡ್ತೀನಿ ಸ್ನೇಹಿತರ ನಿಮಗೆ ಇರಬೇಕು ಎಲ್ಲಿ ಮೈಂಡ್ ಅಲ್ಲಿ ಕೂತ್ಕೋಬೇಕು ಪದೇ ಪದೇ ರಿಪೀಟ್ ಮಾಡ್ತಾರೆ ನೆನಪಲ್ಲಿ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ಲಕ್ನೋ ಡಿಕ್ಲರೇಷನ್ ಪ್ಯಾಕ್ಟ್ ಅಂತ ಕರಿತೀವಿ ವಾಟ್ ಇಸ್ ಲಕ್ನೋ ಡಿಕ್ಲರೇಷನ್ ಅಂದ್ರೆ ಇದು ಒಂದು ಭಾರತ ಆಫ್ರಿಕಾ ರಕ್ಷಣಾ ಮಂತ್ರಿಗಳ ಸಮಾವೇಶದಲ್ಲಿ ನಡೆದಿರತಕ್ಕಂಥ ಒಂದು ಘೋಷಣೆ ಇದು ಅಂದ್ರೆ ಈ ಒಂದು ಭಾರತ ಈ ಡಿಫೆನ್ಸ್ ಎಕ್ಸ್ಪೋ ಅಂತ ಮಾಡ್ತಾರೆ ಡಿಫೆನ್ಸ್ ಎಕ್ಸ್ಪೋ ಅಂದ್ರೆ ಡಿಫೆನ್ಸ್ ನ ಒಂದು ಎಕ್ಸ್ಪೋ ಅಂತಂದ್ರೆ ಏನು ಅವರ ಒಂದು ಏನೇನು ಡಿಫೆನ್ಸ್ ಇದೆ ಅದ್ರ ಬಗ್ಗೆ ಎಕ್ಸಿಬಿಷನ್ ಟೈಪ್ ಮಾಡ್ತಾರೆ ಆ ಒಂದು ಮಾಡೋ ಟೈಮಲ್ಲಿ ಏನಾಗಿದೆ ಪ್ಯಾರಲಲ್ಲಿ ಪಕ್ಕದ ಸಾಲಿನಲ್ಲಿ ಅಂದ್ರೆ ಪ್ಯಾರಲಲ್ಲಿ ಭಾರತ ಮತ್ತು ಆಫ್ರಿಕಾದ ರಕ್ಷಣಾ ಮಂತ್ರಿಗಳ ಸಮಾವೇಶ ನಡೆಯುತ್ತೆ ಅಲ್ಲಿ ಈ ಲಕ್ನೋ ಡಿಕ್ಲರೇಷನ್ ಲಕ್ನೋ ಜಾಗದಲ್ಲಿ ನಡೆದಿದ್ದು ಎಲ್ಲಿ ನಡೆದಿದ್ದು ಲಕ್ನೋ ಲಕ್ನೋ ಎಲ್ಲಿ ಬರುತ್ತೆ ಯು ಪಿ ಸೊ ಅದಕ್ಕೆ ಲಕ್ನೋ ಡಿಕ್ಲರೇಷನ್ ಅಂತ ಕರೀತಾರೆ ಆ ಲಕ್ನೋ ಪ್ರದೇಶದಲ್ಲಿ ಒಂದು ಜಂಟಿ ಘೋಷಣೆ ಮಾಡಲಾಗುತ್ತೆ ಸೊ ಆ ಜಂಟಿ ಘೋಷಣೆ ಗುರಿ ಏನೋ ಅಂದರೆ ಇದರ ಅರ್ಥ ಏನಕ್ಕೆ ಮಾಡಿದಾರಪ್ಪ ಈ ಡಿಕ್ಲರೇಷನ್ ಕಾನ್ಕ್ಲೇವ್ ಏನು ನಡೀತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ದೀರ್ಘಕಾಲದ ರಕ್ಷಣಾ ಸಹಭಾಗಿತ್ವಕ್ಕೆ ಅನುಗುಣವಾಗಿ ಭಾರತ ನಿರ್ಮಿತ ಉಪಕರಣ ಆಫ್ರಿಕಾ ಖಂಡಕ್ಕೆ ರಫ್ತು ಮಾಡೋ ಉದ್ದೇಶ ನೋಡಿ ಡಿಫೆನ್ಸ್ ಎಕ್ಸ್ಪೋಜಲ್ಲಿ ಈ ಡಿಕ್ಲರೇಷನ್ ಮಾಡಿದ್ದಾರೆ ಅಂದರೆ ನಮ್ಮ ಒಂದು ಏನು ನಿರ್ಮಿತ ಉಪಕರಣಗಳಿವೆ ಡಿಫೆನ್ಸ್ ರಿಲೇಟೆಡ್ ಅದನ್ನು ರಕ್ಷಣಾ ರಿಲೇಟೆಡ್ ಏನಿದೆ ಅದು ರಫ್ತು ಮಾಡ್ತಕ್ಕಂಥದ್ದು ಜೊತೆಗೆ ಹೂಡಿಕೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಡಿಜಿಟಲ್ ಡಿಫೆನ್ಸ್ಗಳಾಗಿರ್ಬೋದು ಸಾಫ್ಟ್ವೇರ್ಸ್ ಆಗಿರ್ಬೋದು ರಕ್ಷಣಾ ಸಲಕರಣೆಗಳಾಗಿ ಸಾಧನಗಳು ಬಿಡಿಭಾಗಗಳು ಇದನ್ನೆಲ್ಲ ಪರಸ್ಪರ ಲಾಭದಾಯಕವಾಗಿ ಒಬ್ರಿಗೊಬ್ರಿಗೂ ಏನೋ ಹೆಲ್ಪ್ ಮಾಡ್ಕೊಳ್ಳೋ ರೀತಿ ನಮ್ಮ ಒಂದು ಟೆಕ್ನಾಲಜಿನ ಅವ್ರಿಗೆ ಶೇರ್ ಮಾಡೋದು ಅವ್ರದ್ದು ನಾವು ಮಾಡ್ಕೊಳ್ಳೋದು ಜೊತೆಗೆ ನಮ್ಮ ಒಂದು ಏನಿದೆ ಟೆಕ್ನಾಲಜಿ ಆಗಿರ್ಬೋದು ಮತ್ತೆ ರಕ್ಷಣಾ ಒಂದು ಯಂತ್ರಗಳಾಗಿರ್ಬೋದು ಸಲಕರಣೆಗಳದು ಆ ಒಂದು ದೇಶಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಸೊ ಇದರಿಂದ ನಮ್ಮ ರಕ್ಷಣಾ ಉದ್ಯಮದಲ್ಲಿ ಇಬ್ಬರು ಸಹಕಾರದಿಂದ ಮುಂದೆ ನಡೀತಕ್ಕಂಥದ್ದು ಒಬ್ಬರಿಗೊಬ್ಬರು ಸುಸ್ಥಿರವಾಗಿ ನೋಡಿ ಸುಸ್ಥಿರ ಮತ್ತು ಲಾಭದಾಯಕವಾಗಿ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಇದೆ ಲೆಕ್ನೋ ಡಿಕ್ಲರೇಷನ್ ಎಕ್ಸಾಂಪಲ್ ಹಿಂಗೆ ಕೇಳ್ತಾರೆ ಸ್ನೇಹಿತರೆ ಲೆಕ್ನೋ ಡಿಕ್ಲೇರೇಷನ್ ನಡೆದಿದೆ ಡಿಫೆನ್ಸ್ ಎಕ್ಸ್ಪೋ ಟೈಮಲ್ಲಿ ಅಂದರೆ ಅಂದ್ರೆ ಡಿಫೆನ್ಸ್ ಎಕ್ಸ್ಪೋ ಅಂತಲೂ ಕೇಳಲ್ಲ ಇದು ಯಾವುದಕ್ಕೆ ಸಂಬಂಧಪಟ್ಟದು ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತಲ್ಲಿ ನಡೆದಿರೋದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಇದು ಭಾರತ ರಕ್ಷ ಮತ್ತು ಆಫ್ರಿಕಾ ರಕ್ಷಣಾ ಮಂತ್ರಿಗಳ ಸಮಾವೇಶಕ್ಕೆ ಒಂದು ರಕ್ಷಣೆಯ ರಕ್ಷಣಾ ಒಂದು ಡಿಫೆನ್ಸ್ ಎಕ್ಸ್ಪೋ ಡಿಕ್ಲೇರೇಷನ್ಗೆ ಇದು ಸಂಬಂಧಪಟ್ಟಿದ್ದು ಅಂದ್ರೆ ದೀರ್ಘಕಾಲ ರಕ್ಷಣಾ ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಿರೋದು ಸೊ ಇದನ್ನು ಬರೀಬೇಕಾಗತ್ತೆ ಅಥವಾ ನಿಮ್ಗೆ ಕೇಳ್ಬೋದು ಲಕ್ನೋ ಡಿಕ್ಲೇರೇಷನ್ ಯಾವ ಯಾವ ದೇಶದಲ್ಲ ನಡುವೆ ನಡೆದಿರತಕ್ಕಂಥದ್ದು ಅಂತ ಭಾರತ ಆಫ್ರಿಕಾ ಸೊ ಈ ರೀತಿ ಎಕ್ಸಾಮ್ಗಳು ಕ್ವಶನ್ಸ್ ಬರ್ತಾ ಇರ್ತವೆ ಸೊ ನೆಕ್ಸ್ಟ್ ಸಿ ಗಾರ್ಡಿಯನ್ಸ್ ಟೂ ತೌಸಂಡ್ ಟ್ವೆಂಟಿ ಅಂತ ಇದು ಪಾಕಿಸ್ತಾನ ಮತ್ತು ಚೀನಾದ ನಡೆದ್ರೆ ನಡೆತಕ್ಕಂಥ ಜಂಟಿ ನೌಕಾ ಡ್ರಿಲ್ ನೌಕಾ ಎಕ್ಸಸೈಸ್ ಅಂತಲೂ ಹೇಳ್ಬೋದು ನೌಕೆಯ ಎಕ್ಸಸೈಸ್ ಭಾರತ ಅಲ್ಲ ಇದು ಪಾಕಿಸ್ತಾನ ಚೀನಾ ಯಾಕಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚಿನ ಅವರದ್ದು ಕರಾಚಿಯಲ್ಲಿ ನಡೀತಿದ್ದು ಪರಸ್ಪರ ಕಾರ್ಯ ಸಾಧನೆ ಮಾಡೋಕ್ಕೆ ಅಂದ್ರೆ ಅವರಿಬ್ಬರು ಪರಸ್ಪರ ಕೋಆರ್ಡಿನೇಷನ್ ಮಾಡೋಕ್ಕೆ ಕಾರ್ಯತಂತ್ರ ರೂಪಿಸಕ್ಕೆ ಸಹಕಾರದ ಮೇಲೆ ಈ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಎಕ್ಸೈಸ್ ಇದು ಅಂದ್ರೆ ಇವರಿಬ್ಬರ ವೈದಿಗಳ ವಿರುದ್ಧ ಹೆಂಗೆ ನಾವು ಕಾರ್ಯಾಚರಣೆ ಮಾಡಬೇಕು ಹೆಂಗೆ ಪರಸ್ಪರ ಹೆಲ್ಪ್ ಮಾಡ್ಕೋಬೇಕು ಅನ್ನೋದು ಇದ್ರ ಮೇಲೆ ಕರಾಚಿಯಲ್ಲಿ ನಡೆದಿರ್ತಕ್ಕಂಥ ಒಂದು ನೌಕಾ ಡ್ರಿಲ್ ಇದು ಓಕೆ ಸಿ ಗಾರ್ಡಿಯನ್ ಅಂತಕ್ಕಂಥ ನೆನಪಿರಲಿ ಸಿ ಗಾರ್ಡಿಯನ್ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ನಡೆದಿರ್ತಕ್ಕಂಥದ್ದು ನೆಕ್ಸ್ಟ್ ಆಪರೇಷನ್ ಸಂಕಲ್ಪ್ ವೆರಿ ಇಂಪಾರ್ಟೆಂಟ್ ಆಪರ್ಷನ್ ಸಂಕಲ್ಪ ಅಂತಂದ್ರೆ ಆಪರೇಷನ್ ಸಂಕಲ್ಪ್ ನನ್ಗೆ ಇಂಗ್ಲೀಷ್ ಅಲ್ಲಿ ನಿನಗೆ ತಗೋತೀನಿ ಗೊತ್ತಾ ಹೆಡ್ಡಿಂಗು ಸೊ ಎಕ್ಸಾಮ್ ಹಂಗೆ ಕೇಳ್ತಾರೆ ಆಪರೇಷನ್ ಸಂಕಲ್ಪ ಅಂತ ಕನ್ನಡದಲ್ಲಿ ಬರೀತಾರೆ ಗಾರ್ಡಿಯನ್ ಈಗ ನಾವು ನೋಡೋ ಸಮುದ್ರ ಗಾರ್ಡಿಯನ್ ಅಂತಾನೆ ಕನ್ನಡದಲ್ಲಿ ಬರೀತಾರೆ ಸೊ ಅದರಿಂದ ಹೆಡ್ಡಿಂಗ್ ನಾನು ಇಂಗ್ಲೀಷ್ ಎಲ್ಲ ತಗೊಂಡು ಅದರದ್ದು ಡಿಸ್ಕ್ರಿಪ್ಷನ್ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಗೊಂಡಿರ್ತೀನಿ ಸೊ ಇಲ್ಲಿ ಎಲ್ಲಿ ನಡೆದಿದ್ದು ಅಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ಒಂದು ತುರ್ತು ಪರಿಸ್ಥಿತಿ ಎದುರಾಗುತ್ತೆ ಎಲ್ಲಿ ಅಂದರೆ ಇಲ್ಲಿ ನೋಡಿ ಮಿಡಲ್ ಈಸ್ಟ್ ನಿಮಗೆ ಪರ್ಷಿಯನ್ ಪರ್ಷಿಯನ್ ಗಲ್ಫ್ ಹತ್ರ ಆಯಿತಾ ಮಿಡಲ್ ಈಸ್ಟ್ ಮತ್ತು ಪರ್ಷಿಯನ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅದ್ರ ನಮಗೆ ಪರ್ಷಿಯನ್ ಗಲ್ಫ್ ಇರುತ್ತೆ ಇಲ್ಲಿ ನೋಡಿ ಪರ್ಷಿಯನ್ ಗಲ್ಫ್ ಇದೆ ಗಲ್ಫ್ ಆಫ್ ಓಮನ್ ಇದೆ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಂತ ಕರಿತೀವಿ ಅಂದರೆ ಹಾರ್ಮೋಸ್ ಜಲಸ್ ಇಲ್ಲಿ ನೋಡಿ ಹಾರ್ಮೋಸ್ ಜಲಸ್ ಅಂದರೆ ಇದು ಎರಡು ದೇಶಗಳ ನಡುವೆ ಇರತಕ್ಕಂಥ ನೀರಾಗಿರ್ಬೋದು ಅಥವಾ ಎರಡು ಏನು ಸಮುದ್ರಗಳನ್ನು ಜಾಯಿನ್ ಮಾಡ್ತಕ್ಕಂಥ ನೀ ಸ್ಥಳ ನೀರಾಗಿರುತ್ತಲ್ಲ ಅದನ್ನ ಜಲಸಂಧಿ ಅಂತ ಕರಿತೀವಿ ಅಥವಾ ಸ್ಟ್ರೈಟ್ ಅಂತ ಕರಿತೀವಿ ಹಾರ್ಮೋನ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಇದು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಆಪರೇಷನ್ ಸಂಕಲ್ಪ ನ್ಯೂಸ್ ಇರೋದ್ರಿಂದ ಈ ಹಾರ್ಮೋನ್ ಸ್ಟ್ರೈಟ್ ಕೂಡ ಎಕ್ಸಾಂಪಲ್ ಕೇಳಬಹುದು ಇದು ಯಾವ ಯಾವ ದೇಶಗಳ ನಡುವೆ ಬರ್ತಕ್ಕಂಥ ಜಲಸಂಧಿ ಅಂತ ಇದು ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿ ನಿಮಗೆ ಯು ಎ ಇ ಅಂತ ಅನ್ಕೊಂಡ್ಬಿಡ್ತೀರಾ ಆದ್ರೆ ಇದು ಯುನೈಟೆಡ್ ನೇಟ್ ಸ್ಟೇಟ್ಸ್ ಆಫ್ ಅಂದ್ರೆ ಯು ಎ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲ ಇದು ಓಮನ್ ಮತ್ತೆ ಇರಾನ್ ನಡುವೆ ಇರತಕ್ಕಂಥ ಜಲಸಂಧಿ ಇಲ್ಲಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಈ ಈ ಪೋರ್ಷನ್ ಇದೆಯಲ್ಲ ಇಲ್ಲಿ ನೋಡಿ ಇದು ತುದಿ ಇದೆಯಲ್ಲ ಈ ತುದಿ ಓಮನ್ಗೆ ಸೇರಿದ್ದು ಓಮನ್ ಮತ್ತೆ ಇರಾನ್ ಮಧ್ಯ ಇರತಕ್ಕಂಥ ಜಲಸಂಧಿ ಇದು ಮಧ್ಯಪ್ರಾಚ್ಯ ಏನಾಯ್ತು ಅಂದ್ರೆ ಈ ಒಂದು ಸ್ಟ್ರೈಟ್ಸ್ ಇರುತ್ತಲ್ಲ ಹಿಂಗೆ ಹೋಗುತ್ತೆ ಇಲ್ಲಿ ಏನೋ ಏನೋ ಹಡ್ಗು ಹೋಗುತ್ತಲ್ಲ ಇಲ್ಲಿ ಎರಡು ಮೂರು ಹಡಗುಗಳ ಹೊಡೆದೋಡ್ಸಿರ್ತಾರೆ ಕಡಲ ಭದ್ರತಾ ಕಾರ್ಯಾಚರಣೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಪರೇಷನ್ ಸಂಕಲ್ಪ ಇರೋದು ನಮ್ಮ ಸಮು ಈ ಒಂದು ರೂಟಲ್ಲಿ ಹೋಗಿರ್ತಕ್ಕಂಥ ನಮ್ಮ ಭಾರತೀಯ ಸಮುದ್ರ ಹಡಗಳಿಗೆ ತುರ್ತು ಪರಿಸ್ಥಿತಿ ಎದುರಾಗಬಾರ್ದು ಅದಕ್ಕೆ ಸ್ಪಂದಿಸಬೇಕು ಕಡಲ ಭದ್ರತೆ ಕೊಡಬೇಕು ಅಂತ ಹೇಳಿ ಆಪರೇಷನ್ ಸಂಕಲ್ಪ ಅಂತ ಮಾಡಿದ್ರು ಇದು ಭಾರತೀಯ ಧ್ವಜ ಹಡಗುಗಳನ್ನು ಸುರಕ್ಷಿತವಾಗಿ ಸಾಗ ಸಾಗ ಮಾಡ್ತಾ ಇದ್ದಂಥ ಖಚಿತಪಡಿಸಿಕೊಳ್ಳಲು ಇದನ್ನು ಪ್ರಾರಂಭಿಸಲಾಯಿತು ಭಾರತೀಯ ನೌಕಾಪಡೆ ಪರ್ಷಿಯನ್ ಕೋಲಿ ಮತ್ತು ಓಮನ್ ಕೋಲಿಯಲ್ಲಿ ಆಪರೇಷನ್ ಸಂಕಲ್ಪವನ್ನು ಪ್ರಾರಂಭಿಸಿತು ಓಮನ್ ಕೊಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಪ್ರವೇಶಿಸಲಾಗಿದೆ ಇಲ್ಲಿ ಎರಡು ತೈಲ ಟ್ಯಾಂಕರ್ ಮೇಲೆ ದಾಳಿ ನಡೆಸಲಾಗಿದೆ ಇಲ್ಲಿ ಎರಡು ತೈಲ ಟ್ಯಾಂಕರ್ ಮೇಲೆ ಯು ಎಸ್ ಯು ಬೇಸ್ಡ್ ತೈಲ ಟ್ಯಾಂಕರ್ ಮೇಲೆ ದಾಳಿ ಆಗಿತ್ತು ಅದರಿಂದ ನಮ್ದು ಏನಾಗ್ಬಾರ್ದು ಅಂತ ಹೇಳಿ ಅದನ್ನ ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆಪರೇಷನ್ ಸಂಕಲ್ಪ ಮಾಡಿರೋದು ಸೊ ನೆನಪಿಟ್ಕೊಳ್ಳಿ ಆಪರೇಷನ್ ಸಂಕಲ್ಪ್ ಇಸ್ ನಾಟ್ ಅನ್ ಎಕ್ಸರ್ಸೈಸ್ ಇಟ್ ಇಸ್ ಎ ಒಂದು ಏನೋ ಒಂದು ಸಂರಕ್ಷಣೆ ನಮ್ಮ ಇದನ್ನ ಆಪರೇಷನ್ ಸಂಕಲ್ಪ ಮುಖಾಂತರ ನಮ್ಮವನ್ನು ನೌಕಾಪಡೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಗಲ್ಫ್ ಆಫ್ ಪರ್ಷಿಯನ್ ಮತ್ತು ಗಲ್ಫ್ ಆಫ್ ವೋಮನ್ನಲ್ಲಿ ಹಾರ್ಮೋಸ್ ಸ್ಟ್ರೈಟ್ ಅಂದರೆ ಹಾರ್ಮೋಸ್ ಜಲಸಂಧಿ ಮುಖಾಂತರ ಹೋಗ್ತಕ್ಕಂಥ ಹಡಗುಗಳಲ್ಲಿ ಓಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೆ ಆಪರೇಷನ್ ವೆನಿಲಾ ಇದು ವೆರಿ ಇಂಪಾರ್ಟೆಂಟ್ ರೀಸೆಂಟ್ ನಾನು ಇದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಕೂಡ ಮಾಡಿದ್ದೆ ನಾನು ಆಪರೇಷನ್ ವೆನಿಲಾ ಅಂತ ಸಪರೇಟ್ ವಿಡಿಯೋನೇ ಸಿಗುತ್ತೆ ವೆನಿಲಾ ಪುನೀತ್ ಅಂತ ಅಂದ್ಬಿಟ್ಟು ಕೊಟ್ಟರೆ ಮುಂದಕ್ಕೆ ನಿಮಗೆ ನನ್ನ ಚಾನಲ್ ಹಾಕಿದ್ರೆ ನಿಮ್ಗೆ ಸಿಗ್ತಕ್ಕಂಥದ್ದು ಸೊ ಇಲ್ಲಿ ಆಪರೇಷನ್ ವೆನಿಲಾ ಮಡ್ಗಸ್ಕರ್ ಹತ್ರ ಅಲ್ಲಿ ಆಗಿರ್ತಕ್ಕಂಥದ್ದು ಆಂಟಿಸರ ಅಂತಕ್ಕಂಥ ಒಂದು ಜಾಗದಲ್ಲಿ ಇಲ್ಲಿದೆ ನೋಡಿ ಇದೇನು ಅಂತಂದ್ರೆ ಒಂದು ವಿಪತ್ತು ಬರುತ್ತೆ ಅಂದ್ರೆ ಒಂದು ಏನು ಏನ್ ಹೇಳಬಹುದು ಚಂಡಮಾರುತ ಸೊ ಈ ಚಂಡಮಾರುತ ಅಪ್ಪಳಿಸುತ್ತೆ ನಮ್ದು ಒಂದು ಹಡಗು ಇಲ್ಲೇ ಹೋಗ್ತಾ ಇರುತ್ತೆ ಸೊ ಈ ಒಂದು ಚಂಡಮಾರುತದಿಂದ ಅಲ್ಲಿ ತುಂಬಾ ಜನ ಸಿಕ್ಕಾಕೊಂಡಿರ್ತಾರೆ ಸಿಕ್ಕಾಕೊಂಡು ಮತ್ತೆ ಅಲ್ಲಿಗೆ ಅವ್ರಿಗೆ ಊಟ ಇರಲ್ಲ ಬಟ್ಟೆ ಇರಲ್ಲ ಅವ್ರನ್ನ ರೆಸ್ಕ್ಯೂ ಮಾಡ್ಬೇಕಲ್ಲ ಅದಕ್ಕೆ ನಮ್ಮ ಒಂದು ಏನಾಗುತ್ತೆ ಹಡಗು ಅಲ್ಲಿಗೆ ಹೋಗ್ತಕ್ಕಂಥದ್ದು ಸೊ ಅದನ್ನ ಆಪರೇಷನ್ ವೆನಿಲಾ ಅಂತ ಕರಿತೀವಿ ವೆನಿಲಾ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಅದ್ರಲ್ಲಿ ವೆನಿಲಾ ಇಲ್ಲಿ ಜಾಸ್ತಿ ಬೆಳಿತಾರೆ ಸೊ ವೆನಿಲಾ ಫ್ಲೇವರ್ಸ್ ಸೊ ಅದಕ್ಕೆ ಆಪರೇಷನ್ ವೆನಿಲಾ ಅಂತ ನಾವು ಕರಿತೀವಿ ಮಡಗಸ್ಕರ್ ಎಲ್ಲಿರೋದು ಇದು ಆಪರೇಷನ್ ನಿಮ್ಗೆ ಆಫ್ರಿಕಾದ ಪಕ್ಕ ಬರ್ತಕ್ಕಂಥ ಒಂದು ದ್ವೀಪ ಇಲ್ಲಿ ಮಡಗಸ್ಕರ್ ಈ ಕಡೆ ಆಫ್ರಿಕಾದ ಹತ್ರ ಥರ ನೋಡಿ ಇದು ಕೊಚ್ಚಿ ನಮ್ಮ ಭಾರತ ಇದು ಕೊಚ್ಚಿ ಇದು ಮಡಗಸ್ಕರ್ ಸೊ ಇಲ್ಲಿ ಹೋಗಿರ್ತಕ್ಕಂಥದ್ದು ಸೊ ಇಲ್ಲಿ ಹೋಗಿರ್ತಕ್ಕಂಥ ನನ್ನ ನಮ್ಮ ಒಂದು ಐ ಎನ್ ಎಸ್ ಯಾವುದು ಅಪ್ ಅಂತಂದ್ರೆ ಯಾವುದು ಯಾವುದಂದ್ರೆ ಐರಾವತ ಓಕೆ ಇಲ್ಲಿ ಇಲ್ಲಿದೆ ನೋಡಿ ನಾನು ಈ ನಂದು ಇದಕ್ಕೆ ಇದು ಬಂದ್ಬಿಡುತ್ತೆ ನೋಡಿ ಈ ಜಾಗದಲ್ಲಿದೆ ಇದೆ ಇದೊಂದು ಕ್ಲಿಯರ್ ಮಾಡ್ತೀನಿ ನೋಡಿ ಓದ್ಬೋದು ನೀವು ಆಪರೇಷನ್ ವೆನಿಲಾ ಡೆಪ್ಲೋಮೆಂಟ್ ಆಫ್ ಐರಾವತ ಐರಾವತು ಅರಿತಕ್ನ ಫಾರ್ ಹ್ಯುಮೆಟ್ರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಮಿಷನ್ ಅಂತ ಅಂದರೆ ಮಾನವೀಯತೆ ಮತ್ತೆ ಆ ಒಂದು ವಿಪತ್ತು ನಿರ್ವಹಣಾ ಒಂದು ಕಾರ್ಯಾಚರಣೆಗೋಸ್ಕರ ಕಳಿಸಿರ್ತಕ್ಕಂಥದ್ದು ಇಲ್ಲಿ ನಮ್ಗೆ ಮುಖ್ಯವಾಗಿ ಏನು ಬರುತ್ತೆ ಆಪರೇಷನ್ ವೆನಿಲಾ ಯಾವ ಒಂದು ದೇಶದಲ್ಲಿ ಯಾವುದೊಂದು ದ್ವೀಪಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು ಮತ್ತೆ ಯಾವ ಒಂದು ಆಪರೇಷನ್ ವೆನಿಲಾ ಯಾವ ಒಂದು ನಮ್ಮ ಇದು ಹೋಗಿತ್ತು ಅಡುಗು ಅಂದರೆ ಐ ಎನ್ ಎಸ್ ಐರಾವತ ಅದು ಕೇಳ್ಬೋದು ನಿಮಗೆ ಇದು ಹ್ಯೂಮನ್ ಹ್ಯೂಮಿಟ್ರೈನ್ ಆ್ಯಂಡ್ ಡಿಸಾಸ್ಟರ್ ರಿಲೀಫ್ ಅಪಾರ ವಿಪತ್ತು ಪರಿಹಾರ ನಿಧಿಯ ಕಾರ್ಯಾಚರಣೆ ಮೇಲೆ ನಡೆದಿರತಕ್ಕಂಥದ್ದು ಭಾರತದ ನೌಕಾಪಡೆ ಮಡಗಸ್ಕರ್ಗೆ ಕಳಿಸಿರ್ತಕ್ಕಂಥದ್ದು ಮತ್ತೆ ಈ ಚಂಡಮಾರುತ ಅಪ್ಪಳಿಸ್ತಲ್ಲ ಇಲ್ಲಿಗೆ ಯಾವುದು ಅಂದ್ರೆ ಡೇನ್ ಅಂತ ಚಂಡಮಾರುತ ಡೈನ್ ಅಂತ ಚಂಡಮಾರುತ ಅಪ್ಪಳಿಸ್ತಕ್ಕಂಥ ಅಪ್ಲಿಸಿರಿದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಇಷ್ಟು ನಾವು ಆಪರೇಷನ್ ವ್ಯಾಲಿನ ತಿಳ್ಕೋಬೇಕಂದ್ರೆ ಕಂಪ್ಲೀಟ್ ಇಷ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಇದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಬಂದು ನೀವು ಆನ್ಸರ್ ಮಾಡುವಂಥ ಪರಿಸ್ಥಿತಿಲಿ ಇರ್ತೀರ ಸೊ ನೆಕ್ಸ್ಟ್ ಆಪರೇಷನ್ ಸುದರ್ಶನ್ ಸುದರ್ಶನ್ ಅಂತಂದ್ರೆ ಏನು ಅಂದ್ರೆ ಇದೊಂದು ವ್ಯಾಯಾಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ನಡುವೆ ನಡೆದಿರ್ತಕ್ಕಂಥ ಬೃಹತ್ ವ್ಯಾಯಾಮ ಇದನ್ನು ಸುದರ್ಶನ್ ಅಂತ ಕರಿತೀವಿ ಎಲ್ಲಿ ನಡೀತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ವ್ಯಾಯಾಮ ಅಂದ್ರೆ ಪಂಜಾಬ್ ನಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಏನೋ ಜಮ್ಮುವಿನಲ್ಲಿ ಜಮ್ಮಿನಲ್ಲಿ ಅಂದ್ರೆ ಪಾಕಿಸ್ತಾನ ಗಡಿ ಇದೆಯಲ್ಲ ಪಾಕಿಸ್ತಾನ ಗಡಿಯಲ್ಲಿ ನಮ್ದು ಏನು ಫೆನ್ಸಿಂಗ್ ಇದೆ ಅದ್ರ ಒಳನುಕುಸ್ ನುಗ್ತಾರಲ್ಲ ಅದನ್ನ ಗಡಿಯನ್ನ ಗ್ರಿಡ್ನ ಬಲಪಡಿಸೋಕ್ಕೋಸ್ಕರ ನಡೆದಿರ್ತಕ್ಕಂಥ ಒಂದು ವ್ಯಾಯಾಮ ಯಾವುದು ಆಪರೇಷನ್ ಸುದರ್ಶನ್ ಸುದರ್ಶನ ಚಕ್ರ ನಾವು ನಿಮ್ಗೆ ಗೊತ್ತಿರುತ್ತೆ ದೇವರ ಸುದರ್ಶನ ಚಕ್ರ ಅದೇನ್ ಮಾಡುತ್ತೆ ಯಾವುದೇ ಒಂದು ಇದನ್ನು ಕೂಡ ಹೇಳಿದ್ರು ಕೂಡ ಅದನ್ನ ನಾಶ ಮಾಡಿ ಬರುತ್ತೆ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಪರೇಷನ್ ಸುದರ್ಶನ್ ಅಂತ ಮಾಡಿಡಿದ್ರು ಇದು ಯಾವ್ದು ನಡೆದ್ರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲ ಒಂದು ಬೃಹತ್ ವ್ಯಾಯಾಮ ಆಗಿರ್ತಕ್ಕಂಥದ್ದು ನೆನಪಿರ್ಲಿ ಇದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆರ್ಮಿ ಅಂತ ನಿಮ್ಗೆ ಆಪ್ಷನ್ ಕೊಡ್ಬೋದು ಆರ್ಮಿ ಅಲ್ಲ ಇದು ಇಂಡಿಯನ್ ಆರ್ಮಿ ಅಲ್ಲ ಅಂದ್ರೆ ಭೂ ಸೇನೆ ಅಲ್ಲ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿ ಎಸ್ ಎಫ್ ಅಂತ ಕರಿತೀವಿ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಗೋಣ ಬನ್ನಿ ಆಪರೇಷನ್ ಸನ್ರೈಸ್ ಸೊ ಆಪರೇಷನ್ ಸನ್ರೈಸ್ ಅಂದ್ರೆ ಏನು ಅಂದ್ರೆ ಭಾರತ ಮತ್ತು ಮ್ಯಾನ್ಮಾರ್ನ ಬಾರ್ಡ್ರಲ್ಲಿ ಬಂಡಾಯ ಗುಂಪುಗಳೇನಿರ್ತವೆ ಇದು ಬ ಅಂದರೆ ಅವಾಗ ತೊಂದರೆ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಲೂಟಿ ಮಾಡ್ತಕ್ಕಂಥದ್ದು ಮತ್ತು ತಮಗೆ ತಾವೇ ಏನು ಸ್ವತಂತ್ರ ಘೋಷಿಸ್ಕೊಂಡು ಸೆಪರೇಟ್ ರಾಜ್ಯ ಮಾಡ್ಕೋಬೇಕು ಅಂತ ಓಡಾಡ್ತಿರ್ತಕ್ಕಂಥ ಗುಂಪುಗಳು ಯಾವ ಗುಂಪುಗಳು ಅವು ಅಂತಂದ್ರೆ ಕಮ್ತಾಪುರ್ ಲಿಬರೇಷನ್ ಆರ್ಗನೈಸೇಷನ್ ಅಂತ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಇಲ್ಲಿ ನೋಡಿ ಇದು ಇಂಡಿಯಾ ಇಲ್ಲಿ ನೋಡಿ ಇದು ಕೋಲ್ಕತ್ತಾ ಇಲ್ಲಿ ನೋಡಿ ಮ ಮಿಜೋರಾಂ ಇದೆ ಬಾರ್ಡ್ರು ಇದು ನಿಮಗೆ ಮಯಾನ್ಮಾರ್ ಇಲ್ಲಿ ಮಿಜೋರಾಂ ಬಾರ್ಡ್ರ್ ಇದು ಮಿಜೋರಾಂ ಬಾರ್ಡ್ರ್ ಹಿಂಗೆ ಹೋಗ್ತದೆ ನಮ್ಮ ಬಾ ಭಾರತದ್ದು ಇದು ಸೊ ಹಿಂಗೋಗಿ ಇಲ್ಲಿ ನೋಡಿ ಹಿಂಗೆ ಬರುತ್ತೆ ಮಿಜೋರಾಂ ನೆಕ್ಸ್ಟ್ ಈ ಕಡೆ ಬಂದರೆ ನಿಮಗೆ ತ್ರಿಪುರ ಆಮೇಲೆ ಆ ಕಡೆ ಮೇಲುಗಡೆ ಮೇಘಾಲಯ ಅಸ್ಸಾಂ ಬರ್ತಕ್ಕಂಥದ್ದು ಇದು ಭಾರತದ ಬಾರ್ಡ್ರು ಇದು ಇದೆಯಲ್ಲ ಇದು ಮಯನ್ಮಾರ್ ಸೊ ಇದು ಬಾಂಗ್ಲಾದೇಶ ಇದು ಕೋಲ್ಕತ್ತಾ ನಮ್ಮ ಇಂಡಿಯಾ ಹಿಂಗೆ ಹೋಗ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಭಾರತ ಮತ್ತೆ ಈ ಒಂದು ಮಯನ್ಮಾರ್ ನಡುವೆ ಬಾರ್ಡರ್ಲ್ಲಿ ನಡೀತಕ್ಕಂಥ ಗುಂಪುಗಳ ಘರ್ಷಣೆಯನ್ನು ತಡೆಯೋಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದರೆ ಮಿಜೋರಾಮಲ್ಲಿ ನಾಗಾಲ್ಯಾಂಡ್ ಇದ್ರ ಮೇಲೆ ನಾಗಾಲ್ಯಾಂಡ್ ಬರುತ್ತೆ ಸೊ ಅದು ಕೂಡ ಮಯಾನ್ಮಾರ್ ಬಾರ್ಡ್ರು ಸೊ ಇಲ್ಲಿರ್ತಕ್ಕಂಥ ನಾಗಾ ಮತ್ತು ಬೋರೋಲ್ಯಾಂಡ್ ಅಂತಕ್ಕಂಥ ಒಂದು ಏನೋ ಬುಡಕಡು ಜನಾಂಗಗಳಲ್ಲಿ ಇದು ನಡೀತಾ ಇರ್ತಾರೆ ಮತ್ತು ಅದೇ ರೀತಿ ಇಲ್ಲಿ ಈ ಒಂದು ರೀಜನ್ ಎಲ್ಲಿ ಕಲ್ದಾನ್ ಕಲ್ದಾನ್ ರೀಜನ್ನಲ್ಲಿ ಏನಾಗುತ್ತೆ ಕಲ್ದಾನ್ ರಿವರ್ ಅಂತ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ತೀನಿ ಈ ಒಂದು ರೀಜನ್ನಲ್ಲಿ ಮ್ಯಾನ್ಮಾರಲ್ಲೂ ಕೂಡ ಒಂದಷ್ಟು ಜನ ಇದಿರ್ತಾರೆ ಇನ್ಸರ್ಜೆನ್ಸ್ ಇರ್ತಾರೆ ಅಂದರೆ ಬಂಡಾಯ ಗುಂಪುಗಳು ಸೊ ಇವರು ನ ತಡೆಗಟ್ಟಕ್ಕೆ ಭಾರತದ ಮತ್ತು ಮ್ಯಾನ್ಮಾರ್ನ ನಡ್ ಶಿಬಿರಗಳನ್ನ ಹೋಗಲಾಡ್ಸೋಕ್ಕೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿರೋದನ್ನ ಆಪರೇಷನ್ಸ್ ಅಂದ್ರೈಸ್ ಅಂತ ಕರಿತೀವಿ ಸೊ ಕಂಪ್ಲೀಟ್ ಅರ್ಥ ಆಯ್ತಲ್ವಾ ನಾನು ಈ ಮ್ಯಾಪ್ ಆ್ಯಪಕ್ಕೆ ತೊಗೊಂಡಿದ್ದೆ ಅಂದರೆ ನಿಮಗೆ ಕಲ್ದಾನ್ ರಿವರ್ ಪ್ರಾಜೆಕ್ಟ್ ಕೂಡ ನೆನಪಿರಬೇಕಾಗತ್ತೆ ಸೊ ಅದನ್ನು ಒಂಚೂರು ಕವರ್ ಮಾಡೋಣ ಅಂತ ತಗೊಂಡ್ರೆ ಕಲ್ದಾನ್ ರಿವರ್ ಪ್ರಾಜೆಕ್ಟ್ ಅಂದ್ರೆ ಏನು ಕಲ್ದಾನ್ ರಿವರ್ ಮ್ಯಾನ್ಮಾರ್ನ ಒಂದು ರಿವರ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾನ್ಮಾರ್ ದೇಶಕ್ಕೆ ನಾವು ಈ ನಮ್ಮ ನಾರ್ತ್ ಈಸ್ಟ್ ಇಂದ ಹೋಗೋದ್ ಬದಲು ನಮ್ಮ ಒಂದು ಕೋಲ್ಕತ್ತಲ್ಲಿ ಪೋರ್ಟ್ ಆಗಿರ್ಬೋದು ಅಲ್ಲಿಂದ ಡೈರೆಕ್ಟ್ ಆಗಿ ಸಿಟ್ವೆ ಪೋರ್ಟ್ ಅಂತ ಮಯನ್ಮಾರಲ್ಲಿದೆ ಅಲ್ಲಿಗೆ ಬಂದು ಸಿ ಮುಖಾಂತರ ಬಂಗಾಳಕೊಲಿ ಬಂದು ಇಲ್ಲಿಂದ ಈ ಬಂಗಾಳಕೋಲಿಗೆ ರಿವರ್ ಕಲ್ದಾನ್ ಅಂತಕ್ಕಂಥದ್ದು ಒಂದು ಹರಿಯತ್ತೆ ಸೊ ಅಲ್ಲಿ ಮುಖಾ ಆ ರಿವರ್ನ ಮುಖಾಂತರ ಅಂದರೆ ಇದು ಏನು ಹೇಳ್ಬೋದು ನಾವು ಇನ್ಲ್ಯಾಂಡ್ ವಾಟರ್ ಏನು ಹೇಳ್ತೀವಿ ಒಳ ಸಾರಿಗೆ ಅಂತ ಹೇಳ್ತೀವಲ್ಲ ಒಳ ಜಲ ಸಾರಿಗೆ ಮುಖಾಂತರ ರಿವರ್ನ ಮುಖಾಂತರ ನಾವು ನಮ್ಮ ಮಿಜೋರಾಂ ಪ್ರದೇಶನ ತಲುಪ್ತಕ್ಕಂಥದ್ದು ಇಲ್ಲಿಂದ ಇಲ್ಲೊಂದು ಜಾಗ ಬರುತ್ತೆ ಸೊ ಅಲ್ಲಿಂದ ನಾವು ಹೈವೇ ಮುಖಾಂತರ ಹೋಗ್ಬೋದು ಇಲ್ಲಿ ನೋಡಿ ಇಲ್ಲಿಂದ ಪಲೆಟ್ವಾ ಜಾಗ ಬರುತ್ತೆ ಪಲೆಟ್ವಾ ಇಂದ ನಾವು ಹೈವೇ ಮುಖಾಂತರ ಮಿಜೋರಾಂನ ನಮ್ಮ ಭಾರತದ ಮಿಜೋರಾಂ ಗಾಡಿನ ಕಲೆಟ್ವಾ ಅಂತಕ್ಕಂಥ ಗಾಡಿನ ತಲುಪ್ತಕ್ಕಂಥದ್ದು ಇದು ಕಲ್ದಾನ್ ರಿವರ್ ಪ್ರಾಜೆಕ್ಟ್ ಅಂತ ಕರಿತೇವೆ ಸೊ ಇದು ಕೂಡ ನಿಮ್ಗೆ ಕವರ್ ಆಗಲಿ ಅಂತಕ್ಕಂಥದ್ದು ಹೇಳಿದ್ದೀನಿ ಸ್ನೇಹಿತರೆ ಸೊ ಇದ್ರ ಕೇಳಬಹುದು ಕಲ್ದಾನ್ ಪ್ರಾಜೆಕ್ಟ್ ಏನಿದೆ ಅದು ಯಾವ ದೇಶಗಳ ನಡುವೆ ಸಂಬಂಧಿಸಿದ್ದು ಅಂತ ಕೂಡ ನಿಮ್ಗೆ ಕೇಳ್ಬೋದು ಅಥವಾ ಅದು ಏನು ಅಂತ ಕೂಡ ಕೇಳ್ಬೋದು ನೆಕ್ಸ್ಟ್ ಆಪರೇಷನ್ ಸಮುದ್ರ ಮೈತ್ರಿ ವಾಟ್ ಈಸ್ ಆಪರೇಷನ್ ಸಮುದ್ರ ಮೈತ್ರಿ ಇದು ಇಂಡೋನೇಷಿಯಾದ ಭೂಕಂಪ ಮತ್ತು ಸುನಾಮಿಗೆ ತತ್ತರಿಸ್ತಾ ಅವಾಗವಾಗ ಸಣ್ಣ 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 ಭೂಕಂಪ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತಿದೆ ಅಟಿ ಇಂಡೋನೇಷ್ಯಾಲಲ್ಲಿ ಬರುತ್ತೆ ರಿಂಗ್ ಆಫ್ ಫೈರ್ಸ್ನ ಒಂದು ಅಡೀಲಿ ಬರ್ತಕ್ಕಂಥದ್ದು ಸೊ ಅಲ್ಲಿಂದ ಅಲ್ಲಿ ಭೂಕಂಪ ಮತ್ತು ಸುನಾಮಿ ಆಗ್ತಾ ಇರುತ್ತೆ ಸಣ್ಣ ಪುಟ್ಟದ್ದು ಸೊ ಅದಕ್ಕೆ ಮಾನವೀಯ ಕಾರ್ಯಾಚರಣೆ ಆದ ಮೇಲೆ ಸಮುದ್ರ ಮೈತ್ರಿಯನ್ನು ನಮ್ಮ ಇಂಡಿಯನ್ ಏರ್ ಫೋರ್ಸ್ನ ಮಾಡಿರ್ತಕ್ಕಂಥದ್ದು ಅಂದರೆ ಏರ್ ಫೋರ್ಸ್ನ ಮುಖಾಂತರ ಅವ್ರಿಗೆ ಏನೇನು ಬೇಕು ಮೆಟೀರಿಯಲ್ಸ್ ಕೊಡ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ಜನಗಳನ್ನು ರೆಸ್ಕ್ಯೂ ಮಾಡ್ತಕ್ಕಂಥದ್ದು ಇದು ಆಪರೇಷನ್ ಸಮುದ್ರ ಮೈತ್ರಿ ಇದು ಸಮುದ್ರ ಮೈತ್ರಿ ಅಂತ ತಕ್ಷಣ ನೀವು ನೇವಿ ಅಂತ ಅಂದ್ಕೊಬಿಡಿ ಇಟ್ ಇಸ್ ಎ ಏರ್ ಫೋರ್ಸ್ ನೆನಪಿರಲಿ ಇದು ಏರ್ಫೋರ್ಸ್ ಇಲ್ಲೇ ಇದೆ ನೋಡಿ ಇಂಡಿಯನ್ ಏರ್ಫೋರ್ಸ್ನವರ ಕಮೆಂಟ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಅ ರಿಲೀಫ್ ಮೆಟೀರಿಯಲ್ ಟು ಇಂಡೋನೇಷಿಯಾ ಓಕೆ ನಡೆದಿರತಕ್ಕಂಥದ್ದು ಇದು ಸಮುದ್ರ ಮೈತ್ರಿ ಟು ಇದು ನಾನು ಒಂದರದ ಟ್ವೀಟ್ ಅಲ್ಲ ಇದು ಟೂ ನಡೆದಿರತಕ್ಕಂಥದ್ದು ಇವಾಗ ಸಮುದ್ರ ಮೈತ್ರಿ ಟು ಟೂ ಪಾಯಿಂಟ್ ಜೀರೋ ಅವಾಗ ಅವಾಗ ಆಗ್ತಾ ಇರುತ್ತೆ ಇದು ನೇವಿ ಇದು ನೆನಪಿರ್ಲಿ ನೆಕ್ಸ್ಟ್ ಮಿಲಾನ್ ಮಿಲಾನ್ ಟೂ ತೌಸಂಡ್ ಟ್ವೆಂಟಿ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶಾಖಪಟ್ಟಂ ನಡೆದಿರತಕ್ಕಂಥದ್ದು ಮಿಲನ್ ಅಂದರೆ ಬಹುಪಕ್ಷೀಯ ನೌಕಾ ವ್ಯಾಯಾಮ ಅಂದರೆ ಎಷ್ಟೋ ರಾಜ್ಯಗಳ ನಡುವೆ ನಡೆದಿರ್ತಕ್ಕಂಥ ಒಂದು ನೌಕಾ ವ್ಯಾಯಾಮ ಇದು ಇದು ಸ್ನೇಹಪರ ವಿದೇಶಿ ನೌಕಾಪಡೆಗಳ ನಡುವೆ ಅಂದರೆ ಯಾವುದು ಫ್ರೆಂಡ್ಲಿ ನೇಷನ್ಸ್ ಇರ್ತವಲ್ಲ ಆ ನೌಕಾಪಡೆಗಳ ನಡುವೆ ವೃತ್ತಿಪರ ಸಂವಾದ ಅಂದರೆ ಹೆಂಗೆ ನೌಕೆ ನಮ್ಮದು ಆಪರೇಷನ್ ಹೆಂಗಿದೆ ಅವ್ರದ್ದು ಆಪರೇಷನ್ ಹೇಗಿದೆ ನಮ್ಮ ಟೆಕ್ನಾಲಜಿ ಹೆಂಗಿದೆ ಅವ್ರ ಟೆಕ್ನಾಲಜಿ ಹೇಗಿದೆ ನಾವು ಹೆಂಗೆ ಕಾರ್ಯಾಚರಣೆ ಮಾಡ್ತೀವಿ ಹೆಂಗೆ ಕಾರ್ಯಾಚರಣೆ ಮಾಡ್ತೀವಿ ಇದೆಲ್ಲ ಅನ್ನು ಹಂಚಿಸ್ಕೊಳ್ಳೋಕ್ಕೆ ಸಂವಾದ ಮುಖಾಂತರ ಪರಿಹಾರ ತ ಕಟ್ಕೊಳ್ಳಕ್ಕೆ ಕಡಲ ಡೊಮೆಲ್ ಪರಸ್ಪರ ಸಾಮರ್ಥ್ಯ ಮತ್ತು ಉತ್ತಮ ಅಭ್ಯಾಸಗಳಿಂದ ತಮ್ಮ ಗುರಿಯನ್ನು ಹೆಂಗ್ ತಲುಪ್ತದೆ ಅಂತಕ್ಕಂಥದನ್ನ ಮಾಡಿರ್ತಕ್ಕಂಥ ಒಂದು ನೌಕಾ ವ್ಯಾಯಾಮ ನಿಮಗೆ ಒಂದು ಕ್ವಶನ್ ಕೇಳಿದ ಸ್ನೇಹಿತರೆ ಮಿಲನ್ ಟೂ ತೌಸಂಡ್ ಟ್ವೆಂಟಿ ಏನ್ ನಡೀತಾ ಇದೆ ಇದು ಸ್ನೇಹಪರ ವಿದೇಶಿ ನೌಕಾಪಡೆಗಳ ನಡುವೆ ವೃತ್ತಿಪರ ಸಂವಾದ ಅಂತ ಹೇಳಿದೆ ಯಾವ ಯಾವ ಸ್ನೇಹಪರ ದೇಶಗಳು ಇದರಲ್ಲಿ ಭಾಗವಹಿಸಿವೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ನಿಮ್ಮ ಆನ್ಸರ್ನ ತಿಳಿಸಿ ಸೊ ಐ ವಾಂಟ್ ಯು ಪೀಪಲ್ ಟು ಬಿ ಆಕ್ಟಿವ್ ಅದಕ್ಕೋಸ್ಕರ ನಮಗೆ ನೀವು ಕೂಡ ಆಕ್ಟಿವ್ ಇರಬೇಕು ನೀವು ಕೂಡ ತಿಳ್ಕೋಬೇಕು ಅಂತ ಹೇಳಿ ಈ ಕ್ವಶನ್ ನಾನು ನಿಮಗೆ ಕೇಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಸಂಪ್ರೀತಿ ವಾಟ್ ಇಸ್ ದಿಸ್ ಸಂಪ್ರೀತಿ ನೈನ್ ಇದು ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಪ್ರಯತ್ನವಾಗಿರ್ತಕ್ಕಂಥದ್ದು ಇತ್ತೀಚಿನ ಆವೃತ್ತಿಯು ಒಂಬತ್ತನೇ ಆವೃತ್ತಿಯಾಗಿದೆ ಇದು ಮೇಘಾಲದ ಉಮ್ರಾ ನಲ್ಲಿ ನಡೆಸಲಾಗಿರ್ತಕ್ಕಂಥದ್ದು ನೆನಪಿರ್ಲಿ ಇದು ಮೇಘಾಲಯದ ಉಂಬ್ರಾಯ್ ನಲ್ಲಿ ನಡೆಸ್ ಆಗಿರ್ತಕ್ಕಂಥದ್ದು ಇದು ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಪ್ರಯತ್ನ ಇದು ಬಾಂಗ್ಲಾ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆದಿರ್ತಕ್ಕಂಥದ್ದು ಸಂಪ್ರೀತಿ ಓಕೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರದ ಪ್ರಯತ್ನ ನೆನಪಿರ್ಲಿ ಸ್ನೇಹಿತರೆ ಸಂಪ್ರೀತಿ ಒಂಬತ್ತನೇ ಆವೃತ್ತಿ ಇದು ಓಕೆ ನೆಕ್ಸ್ಟ್ ಟೈಗರ್ ಟ್ರಿಂಫ್ ಅಂತಕ್ಕಂಥದ್ದು ಭಾರತ ಮತ್ತು ಯು ಎಸ್ ನೀವು ಇದು ನೆನ್ನೆ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಟ್ರಿಂಪ್ ಅಂತ ಟ್ರಂಪ್ ಅನ್ಕೊಬಿ ಇದು ಜಂಟಿ ತ್ರಿಸೇವೆಗಳ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಅಂದ್ರೆ ಮಾನವೀಯ ಮತ್ತು ವಿಪತ್ತು ಪರಿಹಾರ ಹೆಂಗೆ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಮೂರು ಸೇವೆಗಳು ಅಂದ್ರೆ ನೇವಿ ನಮ್ಮ ಆರ್ಮಿ ಮತ್ತೆ ನಮ್ದು ಏರ್ ವಿಂಗ್ ಈ ಮೂರು ವಿಂಗ್ಗಳು ಸೇರಿ ಮಾಡಿರ್ತಕ್ಕಂಥ ಒಂದು ಇದು ಇದು ಮೊದಲ ವ್ಯಾಯಾಮ ಭಾರತದಲ್ಲಿ ನಡೆದಿದೆ ಇದು ಫಸ್ಟ್ ಟೈಮ್ ನಡೆದಿರ್ತಕ್ಕಂಥದ್ದು ಭಾರತದಲ್ಲಿ ನಡೆದಿರ್ತಕ್ಕಂಥದ್ದು ಈ ವ್ಯಾಯಾಮ ಎಚ್ ಎ ಡಿ ಆರ್ ಅಂದ್ರೆ ಹ್ಯೂಮನ್ ಅಂದ್ರೆ ಇಮ್ಯುಟೇರಿಯನ್ ಅಂಡ್ ಡಿಸಾಸ್ಟರ್ ರಿಲೀಫ್ ಕಾರ್ಯಾಚರಣೆಗೋಸ್ಕರ ನಡೆದಿರ್ತಕ್ಕಂಥ ಒಂದು ವ್ಯಾಯಾಮ ನೆಕ್ಸ್ಟ್ ಎಕ್ಸ್ ಎಕ್ ಅಂತ ಕರಿತೀವಿ ವಾಟ್ ಇಸ್ ಎಕ್ಸ್ ಎಕ್ಯುವಿರಿಯನ್ ನೈನ್ಟೀನ್ ಒನ್ ಸೆಕೆಂಡ್ ಸೊ ಈ ಎಕ್ಸ್ ಎಕ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥದ್ದು ಇದು ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆಗಳ ನಡುವೆ ನಡೆತಕ್ಕಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಸೊ ಎಕ್ಸ್ ಎಕ್ಯುವಿರಿಯನ್ ಅಂದ್ರೆ ಏನು ಅಂದ್ರೆ ಸ್ನೇಹಿತರು ಅಂತ ಹೇಳಿ ಎಕ್ಸ್ ಅಂದ್ರೆ ಎಕ್ಸಸೈಸ್ ಎಕ್ವೀರಿಯನ್ ನೈನ್ಟೀನ್ ಅಂತ ದಿವೇಹಿ ಭಾಷೆ ಇದು ಮಾಲ್ಡೀವ್ಸ್ ನ ಭಾಷೆಯಲ್ಲಿ ಸ್ನೇಹಿತರು ಅಂತ ಕರೀತಾರೆ ಅದರಿಂದ ಇದು ಏನಂದ್ರೆ ಉಭಯ ಪಡೆಗಳ ನಡೆದ ನಡೀತಕ್ಕಂಥ ಒಂದು ರಕ್ಷಣಾ ಕಾರ್ಯಾಚರಣೆ ಇದು ಎಲ್ಲಿ ನಡೀತು ಅಂದ್ರೆ ಹತ್ತನೆಯ ಆವೃತ್ತಿ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಿತು ನಮಗೆ ಇದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಏನ್ ಕೇಳ್ತಾರೆ ಗೊತ್ತಾ ಎಕ್ಸಸೈಸ್ ಎಕ್ವೀರಿಯನ್ ಎರಡು ಸಾವಿರದ ಹತ್ತೊಂಬತ್ತು ಎಲ್ ನಡೀತು ಅಂತ ಕೇಳ್ಬೋದು ಬೇಕಾದ್ರೆ ಮಹಾರಾಷ್ಟ್ರದ ಪುಣೆ ಮತ್ತೆ ಯಾವ ನಡುವೆ ನಡೀತು ಅಂತ ಕೇಳ್ತಾರೆ ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆಗಳ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದು ಭಾರತ ಮತ್ತು ಮಾಲ್ಡೀವ್ಸ್ನಲ್ಲಿ ಪರ್ಯಾಯವಾಗಿ ನಡೆದ ಹದಿನಾಲ್ಕು ದಿನಗಳ ಜಂಟಿ ವ್ಯಾಯಾಮ ಇದು ಹದಿನಾಲ್ಕು ದಿನ ನಡೆದಿದ್ದು ವಿಶ್ವಸಂಸ್ಥೆಯ ಆದೇಶದ ಪ್ರಕಾರ ಅರೆ ಪರಿಸರಗಳಲ್ಲಿ ಪ್ರತಿ ದಂಗೆ ಮತ್ತು ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ನಡೆಸಲು ಎರಡು ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧನೆಯನ್ನು ಹೆಚ್ಚಿಸುವಂತೆ ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ ಅಂದರೆ ವಿಶ್ವಸಂಸ್ಥೆ ಪ್ರಕಾರ ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಏನು ನಾವು ದಂಗೆ ಭಯೋತ್ಪಾದನೆ ಹೆಂಗೆ ನಿಗ್ರಹ ಮಾಡಬೇಕು ಒಂದು ಆ ಒಂದು ಗೈಡ್ ಲೈನ್ಸ್ ಪ್ರಕಾರ ಈ ಕಾರ್ಯಾಚರಣೆ ನಡೆದಿರ್ತಕ್ಕಂಥದ್ದು ಸೊ ದಟ್ ದೇ ಕ್ಯಾನ್ ಪರಸ್ಪರ ಹೆಂಗೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು ಹೇಗೆ ನಾವು ಹೊಡೆದಾಡ್ಬೋದು ಅಂತಕ್ಕಂಥ ನಿಯಮಗಳನ್ನ ಮತ್ತೆ ಪಾಲಿಸಿಗಳನ್ನ ಮತ್ತೆ ಅವರ ಒಂದು ಟೆಕ್ನಿಕ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಈ ಒಂದು ವ್ಯಾಯಾಮದಲ್ಲಿ ಎಕ್ಸ್ ಎಕುವೀರಿಯನ್ ಅಂತ ಎಕ್ಸಸೈಸ್ ಎಕುವೀರಿಯನ್ ಅಂತ ಇದು ಮಾಲ್ಡೀವ್ಸ್ ರಾಷ್ಟ್ರೀಯ ಒಂದು ಇಪ್ಪತ್ತು ಕಾರ್ಯಾಚರಣೆ ಇದು ಇಲ್ಲಿ ನೊಮ್ಯಾಟಿಕ್ ಎಲಿಫೆಂಟ್ ಅಂತ ಗೊತ್ತು ನೊಮ್ಯಾಟಿಕ್ ಅಂದ್ರೆ ದೊಡ್ಡದು ಅಂತ ಅರ್ಥ ಎಲಿಫೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಮಂಗೋಲಿಯಾ ಮತ್ತೆ ಇಂಡಿಯೋ ಇಂಡಿಯೋ ಮಂಗೋಲಿಯನ್ ಜಂಟಿ ಮಿಲಿಟರಿ ತರಬೇತಿ ಇದು ಇದು ಹದಿನಾಲ್ಕನೇ ಯುನೈಟೆಡ್ ನೇಷನ್ಸ್ ಅಂದ್ರೆ ಇದು ನಡೆದಿರೋದು ಹದ್ ಅಲೆಮಾರಿ ಎಲಿಫೆಂಟ್ ನೊಮ್ಯಾಟಿಕ್ ಅಂದ್ರೆ ಅಲೆಮಾರಿ ಎಲಿಫೆಂಟ್ ಅದು ಹದ್ನಾಲ್ಕನೇ ಆವೃತ್ತಿ ಇದು ಯುನೈಟೆಡ್ ನೇಷನ್ಸ್ ನ ಆದೇಶದ ಮೇರೆ ಅದ ಇದು ಕೂಡ ಯು ಎನ್ ಅಂದ್ರೆ ನಿಮ್ ವಿಶ್ವಸಂಸ್ಥೆಯ ಒಂದು ಏನೋ ಆದೇಶದಲ್ಲಿ ಗೈಡ್ಲೈನ್ಸ್ ಇದೆ ಹೆಂಗೆ ಭಯೋತ್ಪಾದನೆ ನಿಗ್ರಹ ಮಾಡಬೇಕು ಅಂತ ಆ ಒಂದು ಬೇಸಿಸ್ ಮೇಲೆ ನಡೆದಿರ್ತಕ್ಕಂಥ ಈ ಕೂಡ ಒಂದು ಎಕ್ಸಸೈಸು ನೊಮೆಟಿಕ್ ಎಲಿಫೆಂಟ್ ಅಂತ ಇದು ಇಂಡೋ ಮಂಗೋಲಿಯನ್ ಎಕ್ಸ್ಕ್ಯೂರಿಯನ್ ಬಂದು ಮಾಲ್ಡೀವ್ಸ್ ಮತ್ತೆ ಭಾರತ ಓಕೆ ನೆಕ್ಸ್ಟ್ ಹೋಗೋಣ ಬನ್ನಿ ಎಕ್ಸ್ ಈಸ್ಟರ್ನ್ ಬ್ರಿಡ್ಜ್ ಫೈವ್ ಅಂತಕ್ಕಂಥ ಎಕ್ಸಸೈಸ್ ಏನಿದು ಎಕ್ಸ್ ಅಂದ್ರೆ ಎಕ್ಸಸೈಸ್ ಅಂತ ಹೇಳಿ ವ್ಯಾಯಾಮ ಇದು ಭಾರತೀಯ ವಾಯುಪಡೆ ಮತ್ತು ರಾಯಲ್ ಏರ್ ಫೋರ್ಸ್ ನಡುವೆ ಒಮನ್ ರಾಯಲ್ ಏರ್ ಫೋರ್ಸ್ ಒಮನ್ ಭಾರತೀಯ ವಾಯುಪಡೆ ಆ ನಡುವೆ ದ್ವಿಪಕ್ಷೀಯ ಜಂಟಿ ವ್ಯಾಯಾಮ ಆಗಿರುತ್ತದೆ ನೆನಪಿಟ್ಕೊಳ್ಳೋ ಸ್ನೇಹಿತರೆ ಬ್ರಿಡ್ಜ್ ಅಂತ ತಕ್ಷಣ ಯಾವುದಿದು ವಾಯುಪಡೆ ಇಟ್ ಇಸ್ ನಾಟ್ ನೇವಿ ಜಲಪಡೆ ಅಲ್ಲ ಇದು ವಾಯುಪಡೆ ಸೊ ಭಾರತೀಯ ವಾಯುಪಡೆ ಮತ್ತು ರಾಯಲ್ ಏರ್ ಫೋರ್ಸ್ ಇಂಡಿಯನ್ ಏರ್ ಫೋರ್ಸ್ ರಾಯಲ್ ಏರ್ ಫೋರ್ಸ್ ಆಫ್ ಓಮನ್ ರಾಷ್ಟ್ರಗಳ ನಡುವೆ ನಡೆದಿರತಕ್ಕಂಥದ್ದು ಇದು ಸೇಮ್ ಒಂದು ಕಾರ್ಯಾಚರಣೆ ಹೇಗೆ ವಿಪತ್ತುಗಳಲ್ಲಿ ಹೇಗೆ ನಾವು ಇದನ್ನ ಸಂರಕ್ಷಿಸಬೇಕು ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಸೊ ಇದು ಮುಖ್ಯವಾಗಿ ಬೇಕಾಗಿರೋದು ಯಾವ್ಯಾವ ನಡುವೆ ನಡೀತು ಅಂತ ಅಂತಕ್ಕಂಥದ್ದು ಈಸ್ಟರ್ನ್ ಬ್ರಿಡ್ಜ್ ಅಂತಕ್ಕಂಥ ಐದು ಈಸ್ಟರ್ನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಈಸ್ಟರ್ನ್ ಬ್ರಿಡ್ಜ್ ಅಂತಂದ್ರೆ ಪೂರ್ವ ಪೂರ್ವ ಬ್ರಿಡ್ಜ್ ಅಂತಂದ್ರೆ ನಮಗೆ ಭಾರತ ಮತ್ತೆ ಇಲ್ಲಿ ಓಮನ್ ನಾನು ಸ್ಟಾರ್ಟಿಂಗ್ಗೆ ಒಂದು ಓಮನ್ ನ ಮ್ಯಾಪಲ್ಲಿ ನಿಮಗೆ ತೋರಿಸ್ತಾ ಆಪರೇಷನ್ ಸಂಕಲ್ಪಲ್ಲಿ ಸೊ ಅದರಿಂದ ಬ್ರಿಡ್ಜ್ ಅಂತ ಕರಿತ ಇಟ್ಟಿದ್ದಾರೆ ಇದನ್ನ ನೆಕ್ಸ್ಟ್ ಡ್ಯಾಂಕ್ಸ್ ಟೂ ತೌಸಂಡ್ ನೈನ್ಟೀನ್ ಅಂತ ವಾಟ್ ಈಸ್ ಡ್ಯಾಂಕ್ಸ್ ಅಂತಂದ್ರೆ ಏನು ಅಂದ್ರೆ ಇಲ್ಲಿದೆ ನೋಡಿ ಫುಲ್ ಫಾರ್ಮ್ ಡಿಫೆನ್ಸ್ ಆಫ್ ಅಂಡಮಾನ್ ಡಿ ಡಿಫೆನ್ಸ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಎಕ್ಸರ್ಸೈಸ್ ಎಕ್ಸ್ ಅಂದ್ರೆ ಎಕ್ಸರ್ಸೈಸ್ ಡಿಫೆನ್ಸ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಅಂದ್ರೆ ಇದೊಂದು ದೊಡ್ಡ ಜಂಟಿ ಸೇವೆಗಳ ವ್ಯಾಯಾಮ ಡಿಫೆನ್ಸ್ ಆಫ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಆಗಿರ್ತಕ್ಕಂಥದ್ದು ಇದು ಎರಡನೇ ಆವೃತ್ತಿ ಇತ್ತೀಚೆಗೆ ಆಗಿರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ನಲ್ಲಿ ನಡೆದಿರತಕ್ಕಂಥದ್ದು ಇಲ್ಲಿ ದೊಡ್ಡ ಜಂಟಿ ವ್ಯಾಯಾಮ ಅಂದ್ರೆ ಇಲ್ಲಿ ನಮ್ಮ ಭಾರತೀಯ ಎಲ್ಲಾ ವ್ಯಾಯಾಮಗಳು ಸೇರ್ಕೊಂಡಿದೆ ಆಲ್ಮೋಸ್ಟ್ ಭಾರತೀಯ ನೌಕಾ ಸೇನೆ ಆಗಿರ್ಬೋದು ನೌಕಾಪಡೆ ಆಗಿರ್ಬೋದು ವಾಯುಪಡೆ ಆಗಿರ್ಬೋದು ಕೋಸ್ಟ್ ಗಾರ್ಡು ಎಲ್ಲ ಸೇರಿ ಮಾಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದು ಉದ್ದೇಶ ಏನು ಕಮಾಂಡ್ ಜವಾಬ್ದಾರಿಯನ್ನು ಅನುಸರಿಸಲು ಹೆಡ್ ಕ್ವಾರ್ಟರ್ಸ್ ಎನ್ ಎ ಸಿ ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್ ರಕ್ಷಣಾ ಯೋಜನೆಗಳನ್ನು ಮೌಲ್ಯೀಕರಿಸಲು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಲು ಖಾತ್ರಿಪಡಿಸಲು ಅಂದ್ರೆ ಅರ್ಥ ನಾವು ಈ ಒಂದು ಎಲ್ಲಾ ಫೋರ್ಸ್ಗಳು ಸೇರಿ ಎಕ್ಸಸೈಸ್ ಮಾಡಿದಾವೆ ಹೆಂಗೆ ನಾವು ಒಟ್ಟಿಗೆ ಏನಾರು ಅಟ್ಯಾಕ್ ಏನಾರಾದ್ರೆ ಹೆಂಗೆ ಅದನ್ನ ಮಾಡೋದು ಮತ್ ರಕ್ಷಣಾತ್ಮಕ ಯೋಜನೆ ಹೆಂಗ್ ಕೈಗೊಳ್ಳೋದು ಮತ್ತೆ ಹೆಂಗೆ ಪ್ರಾದೇಶಿಕ ಸಮಗ್ರ ಇದೆಲ್ಲ ಏನ್ ಗೊತ್ತಾ ಎಕ್ಸಸೈಸ್ ಗಳೆಲ್ಲ ನಡೆಯೋದು ಬಿಕಾಸ್ ಆಫ್ ನಾವು ತಯಾರಿ ಇರಬೇಕು ಅಂತ ಯಾಕಂದ್ರೆ ಯುದ್ಧಗಳು ಎನಿ ಟೈಮ್ ಆಗ್ತಾ ಇರೋಲ್ಲ ಸೊ ಅದರಿಂದ ನಮಗೆ ನಾವೇ ಅಪ್ಡೇಟ್ ಆಗ್ತಾ ಇರಬೇಕು ನಾವು ನಾವೇ ಅದನ್ನ ತಯಾರಿಗಳು ನಡೆಸ್ತಾ ಇರಬೇಕು ಮಧ್ಯ ಮಧ್ಯ ಅದರಿಂದ ಈ ವ್ಯಾಯಾಮಗಳು ನಡೀತಾ ಇರ್ತವೆ ಸೊ ನೆಕ್ಸ್ಟ್ ಯಾವ್ದಾದ್ರು ಸಡನ್ ಆಗಿ ಬಂದರೂ ರೆಡಿ ಇರಬೇಕು ಅಂತಕ್ಕಂಥದ್ದು ಸೊ ಡ್ಯಾಂಕ್ಸ್ ನೈನ್ಟೀನ್ ಅದು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಮಿಲಿಟರಿ ಜಂಟಿ ಸೇವೆಗಳ ವ್ಯಾಯಾಮ ಇದು ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಶಕ್ತಿ ಎರಡು ಸಾವಿರದ ಹತ್ತೊಂಬತ್ತು ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವೈವಾರ್ಷಿಕ ಜಂಟಿ ವ್ಯಾಯಾಮ ಓಕೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರ್ತಕ್ಕಂಥ ಒಂದು ಎರಡು ದ್ವೈವಾರ್ಷಿಕ ಜಂಟಿ ವ್ಯಾಯಾಮ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾಗಿತ್ತು ಈಗ ಭಾರತ ಮತ್ತು ಫ್ರಾನ್ಸ್ ನಲ್ಲಿ ಪರ್ಯಾಯವಾಗಿ ನಡೆಯಲಾಗುತ್ತದೆ ಅಂದರೆ ಸಲ ಭಾರತದಲ್ಲಿ ನಡೆದರೆ ಸಲ ಫ್ರಾನ್ಸ್ ಸಲ ನೆಕ್ಸ್ಟ್ ಭಾರತ ಈ ರೀತಿ ಪರ್ಯಾಯವಾಗಿ ಒಂದು ಆದಮೇಲೆ ಒಂದು ನಡೀತಾ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಆವೃತ್ತಿ ರಾಜಸ್ಥಾನದಲ್ಲಿ ನಡೆದಿದೆ ಇದು ಶಕ್ತಿ ಅಂತಕ್ಕಂಥದ್ದು ಭಾರತ ಮತ್ತು ಫ್ರಾನ್ಸ್ ನೆನಪಿರಲಿ ಜಂಟಿ ವ್ಯಾಯಾಮ ವಿಶ್ವಸಂಸ್ಥೆಯ ಆದೇಶ ಅಡಿ ಸೇಮ್ ಯು ಎನ್ ಆದೇಶದ ಅಡಿಯಲ್ಲಿ ಏನು ರೂಲ್ಸ್ ಇದೆ ಅದರ ಪ್ರಕಾರ ನಡೆದಿರತಕ್ಕಂಥ ಇದು ಒಂದು ವ್ಯಾಯಾಮ ಸೊ ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರತಕ್ಕಂಥ ವ್ಯಾಯಾಮ ನೆಕ್ಸ್ಟ್ ಇಂಡೋ ತೈ ಕಾರ್ಪ್ಯಾಟ್ ಅಂತ ಇಂಡೋ ತೈಪ್ ಕಾರ್ಪೊರೇಟ್ ಅಂದ್ರೆ ಇಂಡಿಯನ್ ನೇವಿ ಮತ್ತೆ ಥೈಲ್ಯಾಂಡ್ ನೇವಿ ನಡುವೆ ನಡೆದಿರ್ತಕ್ಕಂಥ ಒಂದು ಕಾರ್ಪ್ಯಾಟ್ ಕಾರ್ಪೆಟ್ ಅಂತ ಕಾರ್ಪೆಟ್ ಅಂದ್ರೆ ಪ್ಯಾಟ್ರೋಲ್ ಅಂತ ಕರಿತೀವಿ ಅಂದ್ರೆ ಒಂದು ಪ್ಯಾಟ್ರೋಲ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಸುತ್ತಾಗ್ತಾ ಇರ್ತಾವಲ್ಲ ಅದಕ್ಕೆ ಪ್ಯಾಟ್ರೋಲ್ ಅಂತ ಹೇಳ್ತೀವಿ ಅಂದರೆ ಒಂದು ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಸುತ್ತ ಸುತ್ತ ಒಂದು ಗತ್ತಲಿ ಅಂತ ಹೇಳಿ ಸೊ ಇದು ಇಪ್ಪತ್ತೆಂಟನೇ ಅವೃತಿ ಇಂಡಿಯಾ ಥಾಯ್ಲ್ಯಾಂಡ್ ಕಾರ್ಪೆಟ್ ನಡೆದಿರ್ತಕ್ಕಂಥದ್ದು ಉದ್ದೇಶ ಸಮುದ್ರ ಕಾನೂನಿನ ಕುರಿತು ವಿಶ್ವಸಂಸ್ಥೆಯ ಸಮಾವೇಶ ನಾನು ಹೇಳಿದೆ ಕಾರ್ಪೆಟ್ ಕಾರ್ಪೊರೇಟ್ ಅಂದ್ರೆ ಏನು ನೇವಿ ಇದು ನೇವಿ ನೇವಿ ಅಂತಂದ್ರೆ ನಿಮಗೆ ಸಮುದ್ರದಲ್ಲಿ ನೇವಿ ಏನು ಜಲ ನಮ್ಮ ನೌಕಾ ಸೇನೆ ಮಾಡಿರ್ತಕ್ಕಂಥದ್ದು ಇದು ಜಲ ಅಂತ ತಕ್ಷಣ ನಮ್ಗೆ ಏನು ಉದ್ದೇಶ ಅಂತಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ಒಂದು ಸಂಸ್ಥೆ ಏನಿದೆ ಅದ್ರ ಪ್ರಕಾರ ಏನು ಕಾರ್ಯಾಚರಣೆ ಮಾಡಬೇಕು ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ಗೈಡ್ ಲೈನ್ಸ್ ಇದೆ ಸೊ ಅದ್ರ ಪ್ರಕಾರ ನಡೆದಿರ್ತಕ್ಕಂಥ ಒಂದು ಎಕ್ಸರ್ಸೈಸು ಅಂದ್ರೆ ಆ ಗೈಡ್ ಲೈನ್ಸ್ ಇರಬಾರ್ದು ಸಂರಕ್ಷಣೆ ನಾವು ಬೇರೆ ಜಾಗಕ್ಕೆ ಹೋಗಿ ನಾವು ಅಟ್ಯಾಕ್ ಮಾಡೋದಲ್ಲ ಸೊ ನಮ್ಮ ಒಂದು ಏನು ಬೌಂಡ್ರಿ ಇದೆ ನಮ್ಮ ಒಂದು ಸಮುದ್ರದ ಬೌಂಡ್ರಿ ಏನಿದೆ ಎಷ್ಟು ನಾಟಿಕಲ್ ಮೈಲ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮ ನಾಟಿಕಲ್ಸ್ ಮೈಲ್ಸ್ ಎಷ್ಟು ಮತ್ತೆ ಎಕನಾಮಿಕ್ ಝೋನ್ ಅಂತ ಏನು ಕರಿತೀವಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ಎಕನಾಮಿಕ್ ಝೋನ್ ಆಫ್ ಸಿ ನಮ್ದು ಏನಿದೆ ಎಷ್ಟು ತನಕ ನಾವು ಆಕ್ಸೆಸ್ ಮಾಡ್ಬೋದು ಅದು ಎಷ್ಟೊಂದು ಆರ್ಟಿಕಲ್ ಮೈಲ್ಸ್ ಇರ್ತವೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಇಂಡೋ ಥೈಲ್ಯಾಂಡ್ ನಡುವೆ ಇರತಕ್ಕಂಥ ನೇವಿ ಎಕ್ಸಸೈಸ್ ಇದು ನೆಕ್ಸ್ಟ್ ಸಮುದ್ರ ಲಕ್ಷ್ಮಣ್ ಅಂತಕ್ಕಂಥದ್ದು ಲಕ್ಷ್ಮಣ ಅಂತಕ್ಕಂಥದ್ದು ತಕ್ಷಣ ನೀವು ಮಲೇಷಿಯಾ ಬಗ್ಗೆ ನೆನ್ಪಿಟ್ಕೊಂಬಿಡಿ ಭಾರತೀಯ ನೌಕಾಪಡೆ ಮತ್ತು ಮಲೇಷಿಯಾ ನೌಕಾಪಡೆ ನಡುವೆ ನಡೆದಿರ್ತಕ್ಕಂಥ ಒಂದು ದ್ವಿಪಕ್ಷೀಯ ವ್ಯಾಯಾಮ ಇದು ನೌಕಾಪಡೆಯ ನಡುವೆ ನಡೀತಕ್ಕಂಥ ದ್ವಿಪಕ್ಷೀಯ ವ್ಯಾಯಾಮ ಇದು ಆಪರೇಷನ್ ಸಾರಿ ಸಮುದ್ರ ಲಕ್ಷ್ಮಣ್ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಸಿಟ್ಮೆಕ್ಸ್ ನೈನ್ಟೀನ್ ವಾಟ್ ಇಸ್ ಮ್ಯಾಕ್ಸ್ ನೈನ್ಟೀನ್ ಎಷ್ಟರೇ ಹೇಳುತ್ತೆ ನೋಡಿ ಹೆಸರಲ್ಲೇ ಇರುತ್ತೆ ಅಷ್ಟೊಂದು ನಿಮಗೆ ನಾವು ಬಿಡಿಸ್ಬೇಕಷ್ಟೇ ನಾವು ಎಸ್ ಅಂದ್ರೇನು ಸಿಂಗಾಪುರ್ ಐ ಅಂದ್ರೇನು ಇಂಡಿಯಾ ಟಿ ಅಂದ್ರೇನು ಥೈಲ್ಯಾಂಡ್ ಸೊ ಇಲ್ಲಿ ಇಂಡಿಯನ್ ನೌಕಾಪಡೆ ಮತ್ತೆ ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಎಸ್ ಅಂದರೆ ಸಿಂಗಾಪುರ್ ನೇವಿ ನಮ್ಮ ಇಂಡಿಯನ್ ನೇವಿ ಟಿ ಅಂದರೆ ಥೈಲ್ಯಾಂಡ್ ರಾಯಲ್ ಥೈಲ್ಯಾಂಡ್ ನೇವಿ ಈ ಎಲ್ಲ ನಡುವಿನ ಮೊದಲ ಹಂತದ ಎಕ್ಸಸೈಸ್ ನಡೆದಿರೋದು ಸಿಟ್ ಮ್ಯಾಕ್ಸ್ ಎಕ್ಸ್ ಅಂದರೆ ಎಕ್ಸರ್ಸೈಸ್ ಮ್ಯಾಕ್ಸ್ ನೈನ್ಟೀನ್ ಅಂತ ಸಿಂಗಾಪುರ್ ಇಂಡಿಯಾ ಥೈಲ್ಯಾಂಡ್ ಮ್ಯಾರಿಟೈಮ್ ಎಕ್ಸಸೈಸ್ ಇದು ಅಂಡಮಾನ್ ಸಮುದ್ರದಲ್ಲಿ ಇತ್ತೀಚೆಗೆ ಆಗ ಪ್ರಾರಂಭವಾಯಿತು ಇದು ಮೊದಲನೇ ಎಕ್ಸಸೈಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ವ್ಯಾಯಾಮ ಇದು ಅಂಡಮಾನ್ ಸಮುದ್ರದಲ್ಲಿ ನಡೆದಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಮಲ್ಬಾರ್ ಎಕ್ಸಸೈಸ್ ಅಂತ ಕರಿತೀವಿ ವಾಟ್ ಇಸ್ ಮಲ್ಬಾರ್ ಎಕ್ಸಸೈಸ್ ಮಲಬಾರ್ ಅಂತಂದ್ರೆ ಮಲ್ಬಾರ್ ರೀಜನ್ ನಿಮಗೆ ಗೊತ್ತಾಯಿದೆ ಯಾವುದು ಅಂತ ಇದು ಇಪ್ಪತ್ತ್ ಮೂರನೇ ಆವೃತ್ತಿ ಭಾರತ ಇದು ಮೂರು ದೇಶಗಳ ನಡುವೆ ನಡೆತಕ್ಕಂಥದ್ದು ಜಪಾನ್ ಮತ್ತು ಯು ಎಸ್ ನೌಕಾಪಡೆಗಳ ನಡುವೆ ನಡೆದಿರ್ತಕ್ಕಂಥ ಒಂದು ತ್ರಿಪಕ್ಷೀಯ ಕಡಲ ವ್ಯಾಯಾಮ ಇದು ಓಕೆ ತ್ರಿಪಕ್ಷೀಯ ಅಂದರೆ ಮೂರು ರಾ ರಾಷ್ಟ್ರಗಳ ನಡುವೆ ನಡೆತಕ್ಕಂಥ ಒಂದು ಕಡಲ ವ್ಯಾಯಾಮ ಅಂದರೆ ಕಡಲ್ ಕಡಲು ಅಂತಂದ್ರೆ ನಿಮ್ಗೆ ಗೊತ್ತಿದೆ ಸಮುದ್ರದಲ್ಲಿ ನಡೆದಿರ್ತಕ್ಕಂಥ ಕಡಲಲ್ಲಿ ನಡೆತಕ್ಕಂಥ ವ್ಯಾಯಾಮ ಇತ್ತೀಚೆಗೆ ಇದು ನಡೆದದ್ದು ಇಪ್ಪತ್ತ್ ಮೂರನೇ ಆವೃತ್ತಿ ಇದು ಎಲ್ಲಿ ನಡೆದಿದ್ದು ಇಪ್ಪತ್ತ್ ಮೂರನೇ ಆವೃತ್ತಿ ಅಂದರೆ ಜಪಾನ್ ಕರಾವಳಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಮಲಬಾರ್ ಏನಿದೆ ಜಪಾನ್ ಭಾರತ ಯು ಎಸ್ ನೌಕಾ ಮತ್ತಷ್ಟು ಬಲಪಡಿಸಲು ಮೌಲ್ಯಗಳನ್ನು ಮತ್ತು ತತ್ವಗಳ ಮೇಲೆ ಪರಸ್ಪರ ಕಾರ್ಯಸಾಧನೆ ಹೆಚ್ಚಿಸಲು ನಡೆದಿರತಕ್ಕಂಥ ವ್ಯಾಯಾಮ ಇದು ಇದು ವ್ಯಾಯಾಮವು ಮೇಲ್ಮೈ ಉಪ ಮೇಲ್ಮೈ ಅಂದ್ರೆ ಮೇಲ್ಗಡೆ ನೀರಿನ ಮೇಲ್ಗಡೆ ನೀರಿನ ಒಳಗಡೆ ಸಬ್ಮರೇನ್ ಅಂತ ಕರಿತೀವಿ ಮತ್ತು ವಾಯು ಡೊಮೈನ್ಗಳು ವಾಯು ಅಂದ್ರೆ ನಮ್ಮ ಏರ್ ಸಮುದ್ರದ ಮೇಲ್ಗಡೆ ಇರತಕ್ಕಂಥ ಏರ್ ರೀಜನ್ಗಳಲ್ಲಿ ಹೆಂಗೆ ನಾವು ಕಾರ್ಯಾಚರಣೆ ಮಾಡಬೇಕು ಕಡಲಲ್ಲಿ ಅಂತ ಸಮುದ್ರದಲ್ಲಿ ಸಮುದ್ರ ಮೇಲ್ಗಡೆ ಒಂದಷ್ಟು ಏನೋ ಇವರು ಬರ್ತಾರೆ ಯಾರೋ ಎನಿಮೀಸು ಸಮುದ್ರದ ಕೆಳಗಡೆ ಸಬ್ಮರಿನ್ ಮುಖಾಂತರ ಬರ್ತಾರೆ ಮತ್ತೆ ಸಮುದ್ರದ ಪ್ರದೇಶಗಳಲ್ಲಿ ಯಾಕಂದ್ರೆ ಮೇಲ್ಗಡೆ ಅಂದ್ರೆ ವಾಯುವಿನಲ್ಲಿ ಕೂಡ ಬರ್ತಾರೆ ಈ ಮೂರು ಡೊಮೆನ್ ನ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡು ಮಾಡಿರ್ತಕ್ಕಂಥ ಮೂರು ದೇಶಗಳ ಸೇರಿ ಮಾಡಿರ್ತಕ್ಕಂಥ ಎಕ್ಸಸೈಸ್ ಇದು ಸೊ ಇದು ಮಲಬಾರ್ ಎಕ್ಸಸೈಸ್ ಸೊ ಇದಿಷ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀನಿ ಮತ್ತೆ ಆಸಿಯನ್ ಯು ಎಸ್ ಮ್ಯಾಟ್ರಿಸ್ ಎಕ್ಸಸೈಸ್ ಅಂತ ಕೂಡ ಒಂದಿದೆ ವಾಟ್ ಇಸ್ ಆಸಿಯಾನ್ ಅಂದ್ರೆ ಆಸಿಯಾನ್ ಯು ಎಸ್ ಅಂದ್ರೆ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ ಆಸಿಯಾನ್ ಕಂಟ್ರಿ ಅಂತ ಹೇಳ್ತಿವಿ ಪ್ರಾದೇಶಿಕ ಬ್ಲಾಕ್ ರೀಜನಲ್ ಬ್ಲಾಕ್ ನಿಮ್ಗೆ ಗೊತ್ತಿದೆ ಆಸಿಯಾನ್ ಕಂಟ್ರೀಸ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೆಟ್ವರ್ಕ್ ಮತ್ತೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂತ ನಾವು ಕರಿತೀವಿ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನಡುವೆ ನಡೆದಿರ್ತಕ್ಕಂಥ ಒಂದು ಎಕ್ಸರ್ ಇದು ಸೊ ಇಲ್ಲಿ ಸೊ ಇದು ಈ ಒಂದು ಎಕ್ಸರ್ಸೈಸ್ ಇದೆಯಲ್ಲ ಇದು ಯುನೈಟೆಡ್ ಸ್ಟೇಟ್ಸ್ ನಡುವೆ ನಡೆದಕ್ಕಂಥ ಮೊದಲ ಆಸಿಯನ್ ಮತ್ತು ಯು ಎಸ್ ಮ್ಯಾರಿಟೈಮ್ ಎಕ್ಸರ್ಸೈಸ್ ಅಂದ್ರೆ ಮ್ಯಾರಿಟೈಮ್ ಅಂದ್ರೆ ಸಮುದ್ರದಲ್ಲಿ ನಡೆದಿರ್ತಕ್ಕಂಥ ಎಕ್ಸರ್ಸೈಸ್ ಇದು ಥೈಲ್ಯಾಂಡ್ನ ಸಪ್ತಾಹಿಕ್ ನೌಕಾ ನೆಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಸಪ್ತಾಹಿಪ್ ಅಂತಕ್ಕಂಥ ನೌಕಾನೆಲೆ ಏನಿದೆ ನೆಲೆ ಅಂದ್ರೆ ನಿಮಗೆ ಗೊತ್ತಲ್ಲ ನೌಕೆಯ ಒಂದು ನೆಲೆ ಅಂದ್ರೆ ಒಂದು ಬಂದರು ಟೈಪ್ ಅದು ನೌಕೆಗೆ ವೋಸ್ಕರ ಮಾಡಿರ್ತಕ್ಕಂಥ ಒಂದು ನೆಲೆ ಥೈಲ್ಯಾಂಡ್ನಲ್ಲಿ ನಲ್ಲಿರತಕ್ಕಂಥ ನೌಕಾನೆಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಲ್ಲ ಬಟ್ ಸ್ಟಿಲ್ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳುವಂತ ಚಾನ್ಸಸ್ ಕೂಡ ಇರ್ತದೆ ನೆಕ್ಸ್ಟ್ ಗರುಡ ಫೈ ಸಿಕ್ಸ್ ಗರುಡ ಸಿಕ್ಸ್ ಏನು ಗರುಡ ಸಿಕ್ಸ್ ಅದರು ಇದು ಭಾರತೀಯ ವಾಯುಪಡೆ ಮತ್ತು ಫ್ರೆಂಚ್ ವಾಯುಪಡೆಯ ನಡುವೆ ದ್ವಿಪಕ್ಷೀಯ ವಾಯು ವಾಯ ವ್ಯಾಯಾಮ ಇತ್ತೀಚಿನ ಆವೃತ್ತಿ ಫ್ರಾನ್ಸ್ ನಲ್ಲಿ ನಡೆದಿರ್ತಕ್ಕಂಥದ್ದು ಭಾರತೀಯ ಮತ್ತು ಫ್ರೆಂಚ್ ವಾಯುಪಡೆ ನೆನಪಿರಲಿ ಫ್ರಾನ್ಸ್ ಎಗೇನ್ ಫ್ರಾನ್ಸ್ ಸೊ ಗರುಡ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಇದೆಲ್ಲ ನಡೆದಿರೋದು ಫ್ರಾನ್ಸ್ ಮತ್ತೆ ನಮ್ಮ ಭಾರತೀಯ ಒಂದು ವಾಯುಪಡೆಯ ನಡುವೆ ನಡೆದಿರ್ತಕ್ಕಂಥ ದ್ವಿಪಕ್ಷೀಯ ವಾಯು ನೆಲವ ವ್ಯಾಯಾಮ ಇತ್ತೀಚಿನ ಆವೃತ್ತಿ ಇವಾಗಿನ ಆವೃತ್ತಿ ನಡೆದಿರ್ತಕ್ಕಂಥದ್ದು ಯಾವ್ದನೇದು ಆರನೇ ವ್ಯಾಯಾಮ ಇದು ಫ್ರಾನ್ಸ್ ನಲ್ಲಿ ನಡೆದಿರ್ತಕ್ಕಂಥದ್ದು ರಕ್ಷಣೆ ಮತ್ತು ನೆಲದ ದಾಳಿ ಸಂರಕ್ಷಣೆಯಲ್ಲಿ ಕಾರ್ಯಾಚರಣೆ ಮಾಡೋಕ್ಕೋಸ್ಕರ ಫ್ರೆಂಚ್ ಮತ್ತು ಭಾರತೀಯ ಸಿಂಬಂಧಿಗಳು ಪರಸ್ಪರ ಕಾರ್ಯ ಮಟ್ಟನ ಹೆಚ್ಚಿಸುವ ಗುರಿ ಹೊಂದಿರತಕ್ಕಂಥ ಎಕ್ಸಸೈಸ್ ಇದು ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ನಾನು ಎಕ್ಸಸೈಸ್ ಬಗ್ಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೊಂದು ಎರಡು ಸಲ ಅಥವಾ ಒಂದ್ಸಲ ರಿಪೀಟ್ ಆಗಿ ನೀವು ಇದನ್ನು ನೋಡಿ ನಿಮ್ಮ ತರದಲ್ಲಿ ಇದಕ್ಕೆ ಕೂತ್ಕೊಂಡ್ಬಿಡುತ್ತೆ ಸೊ ಇದಿಷ್ಟು ಹೇಳ್ತಾ ಇದ್ದ ಇಲ್ಲಿಗೆ ಎಕ್ಸರ್ಸೈಸ್ ಮುಗಿಸ್ತಾ ಇದ್ದೀನಿ ಜೊತೆಗೆ ನಾನು ನಿಮಗೆ ಇಲ್ಲೊಂದು ಇನ್ಫಾರ್ಮೇಶನ್ ಕೊಡೋಕ್ಕೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ನಿಮಗೆ ಇಯರ್ ಬೇಸಿಸ್ ಮೇಲೆ ಲಾಸ್ಟ್ ಇಯರ್ ಸಪ್ರೇಟಾಗಿ ಫಾರ್ ಎಕ್ಸಾಂಪಲ್ ಗೋರ್ಮೆಂಟ್ ಸ್ಕೀಮ್ಸ್ ಬೇಕು ಅಂದರೆ ಗೋರ್ಮೆಂಟ್ ಸ್ಕೀಮ್ಸ್ ಸರ್ಕಾರದ ಭಾರತ ಸರ್ಕಾರದ ಸ್ಕೀಮ್ಸ್ ಸಪ್ರೇಟ್ ಒಂದು ಒನ್ ಇಯರ್ದು ಅದನ್ನ ಬೇಕಾದ್ರೆ ಪಾರ್ಟ್ 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 ಮಾಡೋಣ ತುಂಬ ಇದ್ರೆ ಒನ್ ಪಾರ್ಟ್ ಸೆಕೆಂಡ್ ಪಾರ್ಟ್ ತರ್ಡ್ ಪಾರ್ಟ್ ಮತ್ತೆ ಎಕನಾಮಿ ಎಕನಾಮಿ ಅಂತಂದ್ರೆ ಏನು ಅರ್ಥಶಾಸ್ತ್ರ ಒನ್ ಇಯರ್ ಅಲ್ಲಿ ಏನೇನು ಬಂದಿದೆ ಮತ್ತೆ ಈ ಇಂಡೆಕ್ಸಸ್ಗಳು ಬಂದಿರ್ತಾವಲ್ಲ ರ್ಯಾಂಕ್ಸ್ ಏನೇನು ಅಂತ ಆ ಒಂದು ವಿಡಿಯೋ ಬೇಕು ಅಂದರೆ ಜೊತೆಗೆ ಇನ್ನೇನು ಪೊಲಿಟಿ ಪೊಲಿಟಿಲಿ ಯಾವ್ಯಾವ ಒಂದು ಅಂದರೆ ನಮ್ಮ ಸಂವಿಧಾನದಲ್ಲಿ ಏನೇನು ಹೊಸ್ತಾಗಿರ್ತಕ್ಕಂಥ ಒಂದು ಆದೇಶಗಳು ಬಂದಿದೆ ಅಥವಾ ಬೇರೆ ಬೇರೆ ವಿಧಿಗಳಲ್ಲಿ ಮಾರ್ಪಾಡು ಮಾಡಿದ್ದಾರೆ ಸೊ ಏನೇನು ರೂಲ್ಸ್ಗಳು ತಂದಿದ್ದಾರೆ ಸೊ ಇದು ಒನ್ ಇಯರ್ ಕಂಪ್ಲೀಟ್ ಒನ್ ಇಯರ್ ರೌಂಡ್ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಟು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತನಕ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಈ ರೀತಿ ಸೆಪ್ರೇಟ್ ಆಗಿ ಒಂದೊಂದೇ ಸಬ್ಜೆಕ್ಟ್ ಕಾನ್ಸಂಟ್ರೇಟ್ ಮಾಡಿ ಮಾಡೋಣ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಷ್ಟು ಕಮೆಂಟ್ಸ್ ಬರುತ್ತೆ ಜಾಸ್ತಿ ಅದ್ರ ಮೇಲೆ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ಸ್ನೇಹಿತರೆ